ಇಂದ್ರರಿಂದ ನಾರದ ಮಹಾಮಂತ್ರ ಉಪದೇಶ ಪಡೆದಿದ್ದರು. ಅವರ ಕೃತಿಗಳಲ್ಲಿ ಕಾಣುವ ಭಕ್ತಿ ಪಾರವಶ್ಯ ಆರ್ತತೆ ಇದಕ್ಕೆ ಹೋಲಿಸಬಹುದಾದ್ದು ಸಂಗೀತ ಇತಿಹಾಸದಲ್ಲಿ ಬಹುಶಃ ಬೇರೆ ಯಾವುದೂ ಇಲ್ಲ. ಅವರು ಶರಭೋಜಿ ಮಹಾರಾಜರು ಅವರಿಗೆ ಧನಕನಕಗಳನ್ನು ನೀಡಿದಾಗ ನಿರಿಚಾಲ ಸುಖಮ ರಾಮುಣಿ ಸನ್ನಿಧಿ ಸೇವ ಸುಖಮ ಅವರು ಹೇಳಿದ್ದು ಇದೆಲ್ಲ ಪ್ರಸಿದ್ಧವಾದ ಘಟನೆಗಳು. ಹೀಗೆ ತ್ಯಾಗರಾಜರ ಜೀವನ ಉದ್ದಕ್ಕೂ ಅವರು ಆಧ್ಯಾತ್ಮಿಕ ಬದುಕನ್ನೇ ಬದುಕಿದವರು. ಸಾಮಾನ್ಯವಾಗಿ ಕಚೇರಿಗಳನ್ನು ಕೇಳುವಾಗ ಅರ್ಥಾನುಸಂಧಾನಕ್ಕಿಂತ ನಾದನರ್ತನದ ಕಡೆಗೆ ಹೆಚ್ಚಿನ ಗಮನ ಇರೋದು ಸ್ವಾಭಾವಿಕ. ಆ ಹಿನ್ನೆಲೆಯಲ್ಲಿ ತ್ಯಾಗರಾಜಸ್ವಾಮಿಗಳ ರಚನೆಗಳ ಅರ್ಥಗರ್ಭವನ್ನು ಪ್ರಕಟೀಕರಿಸುವ ದೃಷ್ಟಿಯಿಂದ ಈ 5 ದಿವಸಗಳ ಕಾರ್ಯಕ್ರಮ ಏರ್ಪಟ್ಟಿದೆ. ಇದರಲ್ಲಿ ವಿದ್ವಾನ್ ಎಸ್ ಶಂಕರ್ ಅವರು ಗಾಯನ, ವಿದ್ವಾನ್ ಎನ್ ವಾಸುದೇವ ಅವರಿಂದ ಮೃದಂಗ, ವಿದ್ವಾನ್ ಎಚ್ ಎಸ್ ವೇಣುಗೋಪಾಲ್ ಅವರಿಂದ ಕೊಳಲು ಮತ್ತು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಂದ ವ್ಯಾಖ್ಯಾನ ಇರುತ್ತೆ. ಈ ಕಲಾವಿದರಿಗೆಲ್ಲ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ತ್ಯಾಗರಾಜರ ಕೃತಿಗಳಲ್ಲಿ ಕಂಡುಕೊಳ್ಳುವಂಥ ಅಧ್ಯಾತ್ಮ ಚಿಂತನ, ರಾಮಸ್ವಾಮಿಯವರು ತ್ಯಾಗರಾಜರ ವ್ಯಕ್ತಿತ್ವ ವಿಶೇಷದ ಬಗ್ಗೆ ಸಂಕ್ಷಿಪ್ತವಾದರೂ ಸಾರವತ್ತಾದ 2 ಮಾತುಗಳನ್ನು ಆಡಿದರು. ಈಗ ಹೆಚ್ಚೆಂದರೆ 1.5 ಶತಮಾನದ ಹಿಂದೆ ಇದ್ದಂಥ ಮಹನೀಯರು, ಆದರೆ 1.5 ಸಾವಿರ ವರ್ಷಗಳ ಹಿಂದೆ ಇದ್ದಿರಬಹುದಾ ಏನು ಅನ್ನುವಂಥ ಆಶ್ಚರ್ಯ ಉಂಟು ಮಾಡುವಂಥ ಸಾತ್ವಿಕತೆ, ನಿಸ್ಪೃಹತೆ, ನಿರೀಹತೆ ಅಸಾಧಾರಣವಾದದ್ದು. ಮತ್ತು ಕೆಲವರಿಗೆ ಭಕ್ತಿ ಇರುತ್ತೆ ಆದರೆ ಕಲಾನುರಕ್ತಿ ಇರೋಲ್ಲ, ಇನ್ನು ಕೆಲವರಿಗೆ ಕಲಾಭಿಸಕ್ತಿ ಇರುತ್ತೆ, ಕಲಾಭಿಶಕ್ತಿ ಇರುತ್ತೆ ಆದರೆ ಭಕ್ತಿ ಇರೋದಿಲ್ಲ. ಇವು ಎರಡೂ ಇದ್ದವರಿಗೆ ವಿರಕ್ತಿ ಇರೋಲ್ಲ. ಇವು ಮೂರೂ ಇದ್ದವರಿಗೆ ಒಂದು ಹೊಸ ರಚನೆಯನ್ನು ಮಾಡಿ ಲೋಕಕ್ಕೆ ಪ್ರಚುರಪಡಿಸಬೇಕು ಅಂತಕ್ಕಂಥ ಅರ್ಥಿ ಇರೋದಿಲ್ಲ. ಇದೆಲ್ಲ ಇದ್ದಂಥದ್ದು ತ್ಯಾಗರಾಜರಲ್ಲಿ ಕಾಣಿಸುತ್ತೆ. ರಾಘವನ್ನವರು ಬರೀತಾರೆ, ಈ ಅದ್ಭುತವಾದ ಸಂಗೀತದ ಒಂದು ಮಹಾಯುಗ ಅಂತ ಯಾವುದಿದೆ, ದಕ್ಷಿಣ ಭಾರತದಲ್ಲಿ ಆದದ್ದು, ಕರ್ನಾಟಕ ಸಂಗೀತದಲ್ಲಿ ಆದದ್ದು, ಆ ಒಂದು ಯುಗದ ಒಂದು ಶಿಖರವನ್ನು ಪುರಂದರದಾಸರಲ್ಲಿ ಕಂಡ್ರೆ, ಅದು ಉದಯಾದ್ರಿ ಅಂತ ಕಂಡ್ರೆ ಅಸ್ತಾದ್ರಿ ಎನ್ನುವಂತೆ ತ್ಯಾಗರಾಜರಲ್ಲಿ ಕಾಣ್ತೀವಿ ಅಂತ. ಮುಂದೇನೂ ಇವೇ ಬೆಟ್ಟಗಳು, ಸೂರ್ಯ ಭಾರತದಲ್ಲಿ ಮಾತ್ರವಲ್ಲ ಅಮೆರಿಕಾದಲ್ಲೂ ಬೆಳಗ್ತಾನೆ, ಆದರೆ ಇನ್ನು ಮತ್ತೆ ತ್ಯಾಗರಾಜರಾದ ಮೇಲೆ ತತ್ ಸದೃಶವಾದ ಇರಲಿ, ತತ್ ಸಮೀಪವಾದಂಥ ಶಿಖರವೂ ಕಂಡು ಬಂದಿಲ್ಲ ಈ 150 ವರ್ಷಗಳಲ್ಲಿ ಅಂತನ್ನುವುದು ಅವರ ಒಂದು ವ್ಯಕ್ತಿತ್ವಕ್ಕೆ ಹಿಡಿದಂಥ ದೊಡ್ಡ ನೀರಾಜನ ಅಂತನ್ನಬೇಕು. ದಕ್ಷಿಣ ಭಾರತದಲ್ಲಿ 18ನೇ ಶತಮಾನದ ಹೊತ್ತಿಗೆ ಕಾವ್ಯದಲ್ಲಿ ದೊಡ್ಡದು ಬರುವುದೆಲ್ಲ ನಿಂತು ಹೋಗ್ಬಿಟ್ಟಿತ್ತು. ಅದು ಕನ್ನಡ ಇರಲಿ, ತೆಲುಗು ಇರಲಿ, ತಮಿಳು ಇರಲಿ, ಮಲಯಾಳ ಇರಲಿ ಇರಲಿ ತೆಗೆದುಕೊಳ್ಳಿ, ಏನೂ ಕಾವ್ಯದಲ್ಲಿ ದೊಡ್ಡದು ಬರಲಿಲ್ಲ. ಇನ್ನು ಹೋಗಲಿ ಶಿಲ್ಪದಲ್ಲಿ ದೊಡ್ಡದು ಬಂತ, ಅಸಾಧಾರಣವಾದ ಮಹಾಮಹಾ ದೇವಸ್ಥಾನಗಳು ಅಥವಾ ದೊಡ್ಡ ದೊಡ್ಡ ಒಂದು ಮೂರ್ತಿ ಶಿಲ್ಪದ ವೈಶಿಷ್ಟ್ಯಗಳನ್ನು ತೋರಿಕೊಳ್ಳುವಂಥ ಪ್ರಕಲ್ಪಗಳು ಯಾವುವೂ ಆಗಲಿಲ್ಲ. ಇನ್ನು ಹೋಗಲಿ ಮಹಾ ಸಾಮ್ರಾಜ್ಯಗಳು ಬಂದ್ವ ಅಂದರೆ ಎಲ್ಲ ಮುಗಿಯುವಂಥ ಕಾಲ ಆಗ್ಬಿಡ್ತು. ವಿಜಯನಗರ ಹೊರಟೋಯ್ತು, ತಂಜಾವೂರು ಹೊರಟೋಯ್ತು, ಅದರ ಅಧೀನದಲ್ಲಿದ್ದಂಥ ಮಧುರೆ ಹೊರಟೋಯ್ತು, ಜಿಂಜಿ ಹೊರಟೋಯ್ತು, ಎಲ್ಲ ಪಾಶ್ಚಾತ್ಯರ ಆಕ್ರಮಣದಲ್ಲಿ ಮುಸಲ್ಮಾನರ ದೌರಾತ್ಮ್ಯದಲ್ಲಿ ನಶಿಸಿ ಹೋಗ್ತಾ ಇದ್ದವು. ಅಂದರೆ ಪೊಲಿಟಿಕಲ್ಲು, ಪೊಯೆಟಿಕ್ ಅಂಡ್ ಟೆಂಪಲ್ ಕಲ್ಚರ್ಸ್ ಅಂತ ಏನು ಕರಿತೀವಿ ಅವೆಲ್ಲ ಕೂಡ ನಮಗೆ ಕುಗ್ಗಿ ಹೋಗ್ತಕ್ಕಂಥ ಕಾಲ ಬಂದಿತ್ತು. ಮುಗಿದೇ ಹೋಯಿತು ಅಂದುಕೊಳ್ಳುವಾಗ 2 ವಿಶೇಷವಾಗಿ ಎದ್ದುಕೊಂಡವು. ಒಂದು ಗಾನಸುಧಾ ಮಾಧುರ್ಯ, ಮತ್ತೊಂದು ಅಲ್ಲಿ ಭಕ್ತಿ ಪ್ರಪತ್ತಿಯ ಪರಿಮಳ. ಆ ಸಿಹಿ, ಈ ಕಂಪು, ಇವೆರಡೂ ಸೇರಿಕೊಂಡು ಒಂದು ವಿನೂತನವಾದ ಪಂಚಾಮೃತವನ್ನು ಕೊಟ್ಟವು. ಅದು ವಿಶೇಷವಾಗಿ ಆದದ್ದು ಕರ್ನಾಟಕ, ತಮಿಳುನಾಡು, ಆಂಧ್ರ ಮತ್ತು ಕೇರಳ, ಈ 4 ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಶ್ರೀಪಾದರಾಜರಿಂದ ವಿಶೇಷವಾಗಿ ಎದ್ದು ಕಾಣುತ್ತದೆ ಕರ್ನಾಟಕ ಸಂಗೀತದ ಪ್ರಯೋಗದ್ದು.
ಅದಕ್ಕೆ ಮುಂಚೆನೆ ನಾವು ನೋಡ್ತೀವಿ ವಿದ್ಯಾರಣ್ಯ ಸ್ವಾಮಿಗಳಿಂದ ಸಂಗೀತ ಸಾರದಿಂದ ಆರಂಭವಾಗಿ ಬೆಳಕೊಂಡು ಬಂದಿದ್ದು. ಅದಕ್ಕೂ ಮುನ್ನ ನೋಡಿದ್ರೆ ನಾವು ಚಾಲುಕ್ಯ ಸೋಮೇಶ್ವರ, ಅವನ ಮಗ ಜಗದೇಕಮಲ್ಲ, ಅದಕ್ಕೂ ಹಿಂದೆ ಶಾರಂಗದೇವ, ಹೀಗೆಲ್ಲ ಇದ್ದರೂ ಕೂಡ ನಮಗೆ ಗೇಯ ಪ್ರಬಂಧಗಳಾಗಿ ಈ ಹೊತ್ತು ಅದೇ ಮಟ್ಟು ಅಂತ ಕಾಣಿಸ್ತಕ್ಕಂಥದ್ದು ನೋಡಿದಾಗ ಪುರಂದರದಾಸರಿಂದ ನಮಗೆ ಅಧಿಕೃತವಾಗಿ ಅವರು ಹಾಡಿದಂತೆ ಈಗಿರ್ತಕ್ಕಂಥವು ಅಂತ ಕೆಲವು ರಚನೆಗಳು ಕಾಣಿಸುತ್ತವೆ. ಆಮೇಲೆ ನಾರಾಯಣ ತೀರ್ಥರ ಕೃಷ್ಣಲೀಲಾ ತರಂಗಿಣಿ ಅಂತ ಒಂದು ಮಾರ್ಗ ತೋರಿಕೊಳ್ಳುತ್ತದೆ. ಮತ್ತೆ ತಿರ್ಗ ನಾವು ಇನ್ನು ಆಂಧ್ರ ಪ್ರದೇಶಕ್ಕೆ ಬಂದರೆ ಭದ್ರಾಚಲ ರಾಮದಾಸ್ ಎಂದು ಕಾಣಿಸಿಕೊಳ್ಳುತ್ತದೆ. ಪುರಂದರದಾಸರ ಹಿರಿಯ ಸಮಕಾಲೀನರಾಗದಂಥ ಮಹಾಮಹಿಮರಾದಂಥ ತಾಳ್ಳಪಾಕಂ ಅನ್ನಮಾಚಾರ್ಯರು ಅವರ ಸಾವಿರಾರು ರಚನೆಗಳಿವೆ. ದುರ್ದೈವ ಅದರ ಧಾತು ಎಂಥದ್ದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ರಾಳ್ಳಪಲ್ಲಿಯವರಿಂದ ಈಚೆಗೆ ಅನೇಕರು ಅದನ್ನು ಮಾಡ್ತಾ ಬಂದಿದ್ದಾರೆ. ಇರಲಿ, ಹೀಗೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರಾಂತಗಳಲ್ಲಿ ಬೆಳೆದುಕೊಂಡು ಬಂದದ್ದೆಲ್ಲದರ ಒಂದು ಕೂಡಲಿ ತಿರುವಾರೂರು. ಆ ತಿರುವಾರೂರಿನಲ್ಲಿ ಸಂಗೀತ ತ್ರಿಮೂರ್ತಿಗಳ ಜನ್ಮವಾಯಿತು. ಇವರು ತಿರುವಯ್ಯಾರಿಗೆ ಬಂದರು. ಆಮೇಲೆ ಅಲ್ಲಿ ನಾವು ಕಾಣ್ತೀವಿ ತ್ಯಾಗರಾಜರ ಒಂದು ಸಂಗೀತ ಸಾಧನೆ, ಸಂಗೀತ ಸಾಮ್ರಾಜ್ಯದ ಸಾರ ಸರ್ವಸ್ವ ಆಯಿತು. ಕೇರಳದಲ್ಲಿ ಸ್ವಾತಿ ತಿರುನಾಳರು ಮಾಡ್ತಾ ಇದ್ದರು, ಕರ್ನಾಟಕದಲ್ಲಿ ಮುಮ್ಮಡಿ ಮೊದಲಾದಂಥ ಮಹಾರಾಜರು ಮಾಡ್ತಾ ಇದ್ದರು, ಆಂಧ್ರ ಪ್ರದೇಶದಲ್ಲಿ ಅನೇಕ ಮಿರಾಸ್ದಾರರು, ಜಮೀನ್ದಾರರು, ರಾಜಗಳು ಅವರು ಮಾಡ್ತಾ ಇದ್ದರು. ಆದರೆ ಎಲ್ಲರೂ ಕೂಡ ತ್ಯಾಗರಾಜರ ಸೂರ್ಯಕಾಂತಿ ಎದುರಿನಲ್ಲಿ ನಕ್ಷತ್ರಗಳಂತೆಯೇ ತೋರ್ತಾ ಇದ್ದರು ಅಂದರೆ ಅತಿಶಯ ಅಲ್ಲ. ಈಗಲೂ ಅಷ್ಟೇ, ತ್ಯಾಗರಾಜರು ಸ್ಟೇಪಲ್ ಫುಡ್ ನಮ್ಮ ಸಂಗೀತ ಕಚೇರಿಗಳಿಗೆ. ದೀಕ್ಷಿತರ ಕೃತಿಗಳನ್ನು ಹಾಡದೆ ಬೇಕಾದರೂ ನಿಭಾಯಿಸಬಹುದು. ಶ್ಯಾಮಶಾಸ್ತ್ರಿಗಳ ಕೃತಿ ಇಲ್ಲದೆ ತಮ್ಮ ಸಂಗೀತದ ಕೆರಿಯರ್ನೇ ಮುಗಿಸಿದಂಥ ಒಳ್ಳೆಯ ಸಂಗೀತ ವಿದ್ವಾಂಸರು ಇದ್ದಾರೆ. ಎಷ್ಟೋ ಜನರಿಗೆ ತೀರಾ ಈಚಿನವರೆಗೂ ಕೂಡ ಪುರಂದರದಾಸರೆಲ್ಲ ಮೈಲಿಗೆ ಆಗಿಬಿಟ್ಟಿದ್ರು. ಆದರೆ ತ್ಯಾಗರಾಜರನ್ನು ಬಿಟ್ಟು ಮಾತ್ರ ಹೋಗೋಕ್ಕಾಗದೆ ಇರೋ ತರಹ ಅವರು ಅನ್ನವಾಗಿ ಬಿಟ್ರು. ಅನ್ನಮಯವಾಗಿ ಬಂದದ್ದು ಆನಂದಮಯದವರೆಗೆ ತ್ಯಾಗರಾಜರದು ಹಬ್ಬಿದೆ. ಹಾಗೆ ನೋಡಿದಾಗ ಅವರ ಕೃತಿಗಳ ಅನನ್ಯತೆ ಎಂಥದ್ದು ಅಂತ ಗೊತ್ತಾಗುತ್ತೆ. ಕಲಾವಿದನಾಗಿ ಆತ ಅಸಾಧಾರಣ, ಭಕ್ತನಾಗಿ ಮತ್ತೂ ಅಸಾಧಾರಣ. ಆದರೆ ನಮಗೆ ಭಕ್ತನ ಮುಖ ಅರ್ಥ ಮಾಡಿಕೊಳ್ಳೋದಕ್ಕೆ ಅಂತರಂಗದ ಉನ್ನತಿ ತುಂಬ ಬೇಕು. ಕಲಾವಿದನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಅಭ್ಯಾಸ, ವ್ಯುತ್ಪತ್ತಿ, ಶಾಸ್ತ್ರ, ಕೇಳ್ಮೆ ಇವುಗಳು ಬೇಕು. ಈ ಎರಡನ್ನು ಗಮನದಲ್ಲಿ ಇಟ್ಟುಕೊಂಡು ಇನ್ನು ಈ 5 ದಿವಸಗಳನ್ನು ನಾವು ತ್ಯಾಗರಾಜರ ಅಧ್ಯಾತ್ಮ ಯಾವ ರೀತಿ ಪಾಕಗೊಂಡಿರುವುದು ಕೃತಿಗಳ ಮೂಲಕ ಕಾಣುತ್ತದೆ ಅಂತ. ಒಂದು ಕಡೆ ಸಂಗೀತವನ್ನು, ಮತ್ತೊಂದು ಕಡೆ ಸಾಹಿತ್ಯವನ್ನು ಇಟ್ಟುಕೊಂಡು ಅವರ ತತ್ವಚಿಂತನೆಯ ಕ್ರಮ ಮತ್ತು ಅಂತರಂಗ ಪರಿಪಾಕದ ಹದ, ಚಿತ್ತ ವಿಕಾಸದ ಪರಿ ಯಾವುದು ಅಂತನ್ನುವುದನ್ನು ನೋಡುವ ಪ್ರಯತ್ನ ಮಾಡ್ತಿದ್ದೀವಿ. ತ್ಯಾಗರಾಜರ ಕಾಲದಲ್ಲಿ ನಾಮ ಸಂಕೀರ್ತನ ಬಹಳ ಉಚ್ಛ್ರಾಯಕ್ಕೆ ಬಂದದ್ದು ದಕ್ಷಿಣ ಭಾರತದಲ್ಲಿ. ಹಾಗೆ ನೋಡಿದರೆ ಭಾಗವತದಲ್ಲಿಯೇ ಬರ್ತದೆ, ಭಕ್ತಿ ಅನ್ನುವ ಹೆಣ್ಣು ದ್ರಾವಿಡ ದೇಶದಲ್ಲಿ ಹುಟ್ಟಿ ಕರ್ನಾಟಕಾದಿಗಳಲ್ಲಿ ಬೆಳೆದು ಮಹಾರಾಷ್ಟ್ರದಲ್ಲಿ ಪ್ರೌಢತ್ವವನ್ನು ಪಡೆದು ಗುರ್ಜರಾದಿ ಉತ್ತರ ಭಾರತದ ದೇಶಗಳಲ್ಲಿ ಮುಪ್ಪನ್ನು ಅಡರದಳು ಅಂತ. ಆಳ್ವಾರ್ಗಳು, ನಾಯನ್ಮಾರ್ಗಳು ಭಕ್ತಿ ಪ್ರಪತ್ತಿಗಳನ್ನು ಅಸಾಧಾರಣವಾಗಿ ಬೆಳೆಸಿದರು. ನಮ್ಮ ಶಿವಶರಣರು, ಹರಿದಾಸರು ಅದನ್ನು ಮುಂದುವರೆಸಿದರು. ವಾರಕರಿ ಸಂಪ್ರದಾಯದ ನಾಮದೇವ, ಜ್ಞಾನದೇವ, ತುಕಾರಾಮ್, ಸಕುಬಾಯಿ ಮೊದಲಾದ ಅನೇಕರು ಮಹಾರಾಷ್ಟ್ರದಲ್ಲಿ ಬೆಳೆಸ್ತಾ ಬಂದರು. ಹಾಗೆಯೇ ನಾವು ಗುಜರಾತದ ನರಸಿಂಹ ಮೆಹ್ತಾ ಅವರಿಗೆ ನೋಡ್ತೀವಿ, ರಾಮಾನಂದರ ಅನುಗ್ರಹದಿಂದ ಕಬೀರ್ ದಾಸರು, ಅತ್ತ ಬೃಂದಾವನ ಹರಿದಾಸ ಸ್ವಾಮಿಗಳ ಸ್ಫೂರ್ತಿಯಿಂದ ಅಷ್ಟಚಾಪ ಕವಿಗಳು ಉತ್ತರ ಭಾರತದಲ್ಲಿ. ಅಲ್ಲಿಯೇ ನಾವು ಕಾಣತಕ್ಕಂಥದ್ದು ಅಂಧನಾಗಿದ್ದರೂ ಕೂಡ ಯದುವಂಶ ಕಿರೀಟಮಣಿಯಾದಂಥ ಶ್ರೀಕೃಷ್ಣನನ್ನು ಅಂತಶ್ಚಕ್ಷುವಿನಿಂದ ಕಂಡು ಸಾವಿರಾರು ಮಧುರ ಗೀತೆಗಳನ್ನು ಆಲಪಿಸಿದಂಥ ಸೂರದಾಸರು, ಮತ್ತು ಅಲ್ಲೇ ಇದ್ದಂಥ ತುಳಸಿದಾಸರು, ಅವರ ಜೊತೆಯಲ್ಲಿ ಅಧ್ಯಾತ್ಮ ಸಹಚಾರಿಣಿ ಎಂಬಂತೆ ಇದ್ದ ಮೀರಾಬಾಯಿ, ಅಲ್ಲಿ ಕಾಶ್ಮೀರಕ್ಕೆ ಹೋದರೆ ಲಲ್ಲೇಶ್ವರಿ, ಇತ್ತ ಅಸ್ಸಾಮಿಗೆ ಹೋದರೆ ಶಂಕರದೇವ, ಆ ಕಡೆಗೆ ಬಂಗಾಳಕ್ಕೆ ಬಂದರೆ ಜಯದೇವ, ಹೀಗೆ ಅನೇಕ ಜನರು ಭಕ್ತಿಯನ್ನು ಪ್ರವರ್ಧಮಾನಕ್ಕೆ ತಂದಿದ್ದಾರೆ. ಈ ಥರದ ಪ್ರಪಂಚದಲ್ಲಿ ಎಲ್ಲಿಯೂ ಆಗಲಿಲ್ಲ. ಏನಾಯಿತು, ಭಾರತ ದೇಶಕ್ಕೆ ಪರಕೀಯರ ಆಕ್ರಮಣ ಆದ ಮೇಲೆ ಆತ್ಮವಿಶ್ವಾಸ ಎಲ್ಲ ಹೋದಾಗ ಜಾತಿ ಪದ್ಧತಿಗಳು ಮತ್ತಷ್ಟು ಬಿಗಡಾಯಿಸಿಕೊಂಡು ಬರುವಂಥ ಕಾಲದಲ್ಲಿ ಭಕ್ತಿಗೆ ಜಾತಿ ಇಲ್ಲ,
ಪರಮಾತ್ಮನ ನೀತಿಯೊಂದೇ ಅಂತ ಹೇಳಿ ಮತ್ತೊಂದು ವಿಧದಿಂದ ಚೈತನ್ಯವನ್ನು ಪಡ್ಕೊಂಡು ಸಮಾಜ ಸಂಘಟನೆ ಮಾಡುವುದಕ್ಕಾಯಿತು. ಅದು ಗೀತಾ, ನೃತ್ಯ, ಚಿತ್ರ, ಶಿಲ್ಪ ಎಲ್ಲೆಲ್ಲೂ ಕೂಡ ತಾಂಡವಿಸ್ತು, ಅದಷ್ಟು ಕೂಡ ಕೆಲಸ ಮಾಡ್ತಾ ಇದೆ. ತ್ಯಾಗರಾಜರಿಗೆ ಎಷ್ಟು ಪೂರ್ವಸೂರಿಗಳು ಇದ್ದಾರೆ, ಘನಂ ಸೀನಯ್ಯ ಇರಬಹುದು, ಮತ್ತು ತಿರ್ಗಾ ಕೃಷ್ಣಲೀಲಾ ತರಂಗಿಣಿಯ ನಿರ್ಮಾಪಕರಾದಂಥ ನಾರಾಯಣ ತೀರ್ಥ ಯತೀಂದ್ರ ಇರಬಹುದು, ಸಿದ್ಧೇಂದ್ರ ಯೋಗಿ ಇರಬಹುದು, ಪುರಂದರದಾಸರಿರ್ಬೋದು, ತಾಳ್ಳಪಾಕಂ ಅನ್ನಮಾಚಾರ್ಯರಿರ್ಬೋದು, ಇವರೆಲ್ಲರೂ ಪೂರ್ವಸೂರಿಗಳಾಗಿ ಪ್ರಭಾವವನ್ನು ಬೀರ್ತಾ ಬಂದರು. ಅವರು ನಿತ್ಯಪಾರಾಯಣಕ್ಕಾಗಿ ಪೋತನನ್ನು ಭಾಗವತವನ್ನು ಇಟ್ಟುಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಹಲವಾರು ಎಳೆಗಳಿಂದ ಬಂದದ್ದು. ಜೊತೆಗೆ ತಂಜಾವೂರು ಪ್ರಾಂತದಲ್ಲಂತೂ ಶ್ರೀಧರ ಶಾಸ್ತ್ರಿ ಅಯ್ಯಾವಾಳ್ ಅಂತ ಇದ್ದರು, ಮಹಾಭಕ್ತರು, ಜ್ಞಾನಿಗಳು, ಅವರ ಮನೆಯ ಬಾವಿಯಲ್ಲಿ ಗಂಗೆಯನ್ನು ಬರೆಸಿದ್ರು ಅಂತ ಪ್ರತೀತಿ. ಹಾಗಿದ್ದಂಥವರೆಲ್ಲರ ಒಂದು ವಿಶೇಷ, ಅಲ್ಲಿದ್ದ ಕಾಂಚೀಪುರಂನ ಪೀಠಾಧೀಶ್ವರರಾಗಿದ್ದವರು ಉಪನಿಷತ್ ಬ್ರಹ್ಮೇಂದ್ರರಾಗಲಿ, ಬೋಧೇಂದ್ರರಾಗಲಿ, ಎಲ್ಲ ಇದೇ ರೀತಿಯಾದವರು. ಇದೇ ಕಾವೇರಿ ತೀರದಲ್ಲಿ ಸ್ವಲ್ಪ ಮೇಲಕ್ಕೆ ಹೋದರೆ ನೆರೂರಿನಲ್ಲಿದ್ದಂಥವರು 18ನೇ ಶತಮಾನದಲ್ಲಿ ಸದಾಶಿವ ಬ್ರಹ್ಮೇಂದ್ರರು, ಅವರು ಸ್ವಯಂ ವಾಗ್ಗೇಯಕಾರರಾಗಿದ್ದವರು, ಶಾಸ್ತ್ರದಲ್ಲಿ ಅಸಾಧಾರಣರಾಗಿದ್ದವರು, ತರ್ಕ, ವೇದಾಂತ, ವ್ಯಾಕರಣಾದಿಗಳಲ್ಲಿ ನಿಸ್ಸೀಮರು, ಯೋಗಶಾಸ್ತ್ರದಲ್ಲಿ ಕೋವಿದರಾದವರು, ಅವಧೂತರು. ಅವರ ರಚನೆಗಳು ಕೂಡ ಎಷ್ಟೋ ಕಡೆ ಅವರಲ್ಲಿ ಮಾನಸ ಸಂಚಾರ ಅಂತ ಮಾಡಿದ್ರೆ ಇವರು ಮಾನಸ ಸಂಚಾರ ಅಂತ ಹೇಳ್ಬಿಟ್ಟು ಬರೀತಾರೆ. ಎಷ್ಟೆಷ್ಟು ಆ ಪೂರ್ವ ಸೂರಿಗಳ ಪ್ರಭಾವ ತ್ಯಾಗರಾಜರ ಮೇಲೆ ಕಾಣುತ್ತೆ ಅಂದರೆ ಅವರ ಭಕ್ತಿ ಹಿಂದೂ ಮುಂದೆ ಇಲ್ಲದೆ ಅಬ್ಬೇಪಾರಿ ಥರ ಅನಾಥನಂತೆ ಬಂದದ್ದಲ್ಲ, ದೊಡ್ಡ ಪರಿವಾರ ಉಂಟು. ಅದರಿಂದಲೇ ಅವರು ನನ್ನ ಪರಿವಾರ ದೊಡ್ಡದು, ನಮ್ಮಪ್ಪ ಇಂಥವನು, ಅಮ್ಮ ಇಂಥವಳು ಅಂತಲೇ ಸೀತಮ್ಮ, ಮಾಯಮ್ಮ, ಶ್ರೀರಾಮುಡು, ಮಾತಂಡ್ರಿ, ವಾತಾತ್ಮಜ, ಸೌಮಿತ್ರಿ, ಇವರೆಲ್ಲರೂ ಕೂಡ ನಮ್ಮ ಸಹೋದರರು ಅಂತ ಹೇಳ್ಕೊಳ್ತಾರೆ. ಮತ್ತು ತಾನು ರಾಮಭಂಟ ಅಂತ ಹೆಮ್ಮೆ ಪಟ್ಟುಕೊಳ್ತಾರೆ. ರಾಮಭಕ್ತಿ ಅಂತಕ್ಕಂಥ ಒಂದು ಬ್ಯಾಡ್ಜು, ರಾಮಭಕ್ತಿಯನ್ನು ಮುದ್ರೆ ಬಿಳ್ಳ, ರೋಮಾಂಚಮನೆ ಘನಕಂಚುಕಮು, ರೋಮಾಂಚನ ಅಂತಕ್ಕಂಥದ್ದು ನನ್ನ ಯೂನಿಫಾರಮು, ಕೋಟ್, ಇದನ್ನು ಹಾಕ್ಕೊಂಡು ನಾನು ಇರ್ತೀನಿ ಅಂತನ್ನುವಂಥದ್ದು, ರಾಮನಾಮ ಅಂತಕ್ಕಂಥ ಒಂದು ಖಡ್ಗವನ್ನು ಕೈನಲ್ಲಿ ಇಟ್ಕೊಂಡಿದ್ದನು. ಅಂದರೆ ಭಕ್ತಿ ಹೇಡಿಯಲ್ಲ, ಅಬ್ಬೇಪಾರಿ ದೈನೇಸಿ ಭಕ್ತಿಯಲ್ಲ, ಅದು ವೀರಭಕ್ತಿಯಾದದ್ದು ಅಂತ ತೋರಿಸಿಕೊಳ್ತಾರೆ. ಈ ರೀತಿ ಸಮೃದ್ಧವಾದದ್ದು, ಸಮಗ್ರವಾದದ್ದು, ಮತ್ತು ಆ ಭಕ್ತಿ ಎನ್ನುವಂಥದ್ದು ಎಲ್ಲವನ್ನು ಸಮನ್ವಯ ಮಾಡಿಕೊಳ್ತಕ್ಕಂಥದ್ದು. ಅದು ಬೇಡ ಇದು ಬೇಡ ಅಂತ ನೀಚೋಚ್ಚ ಭಾವಗಳ ವೈಷಮ್ಯ ನೈರ್ಘಣ್ಯಗಳನ್ನು ತೋರಿಸ್ತಕ್ಕಂಥದ್ದಲ್ಲ, ಸಮನ್ವಯದ ಅದ್ವಿತೀಯವಾದ ಅದ್ವೈತ ಪರಿಮಳ ವಾಸಿತವಾದಂಥದ್ದು. ಹೀಗಿರತಕ್ಕಂಥ ಭಕ್ತಿಗೆ ಬುನಾದಿಯಾಗಿ ನಾವು ಎಲ್ಲಿಂದ ನೋಡಬಹುದು? ಎಲ್ಲಿಂದ ನೋಡಿದ್ರೂ ಪರವಾಗಿಲ್ಲ, ನಮ್ಮ ಈ 5 ದಿವಸಗಳ ಚಿಂತನ ಸೌಕರ್ಯಕ್ಕಾಗಿ ಹೆಚ್ಚು ಪ್ರಚಲಿತ ಆಗಿಲ್ಲದೇ ಇರತಕ್ಕಂಥ ಅವರ ಯಾವ ಒಂದು ಗೇಯ ನಾಟಕಗಳಿವೆ ಅಲ್ಲಿಂದ ನಾವು ತೆಗೆದುಕೊಂಡಿದ್ದೀವಿ. 2 ದಿವಸಕ್ಕೆ ಸ್ವಲ್ಪ ಕಷ್ಟದ ಕೆಲಸವೇ ಅದು, ಶಂಕರಂಥವರಾಗಿದ್ದರಿಂದ ಒಪ್ಪಿಕೊಂಡ್ರು, ಇಲ್ಲದೇ ಇದ್ರೆ ನಮಗೆ ಗೊತ್ತಿರೋ ಹಾಡನ್ನು ನಾವು ಹೇಳ್ತೀವಿ, ಅದಕ್ಕೆ ನೀವು ಫಿಟ್ಟಿನ್ ಮಾಡಿ ಅಂತ ಎಷ್ಟೋ ಕಡೆ ನನಗೆ ಹೇಳ್ತಾರೆ, ನೀವು ಇದಕ್ಕೆ ಸರಿಯಾಗಿರ್ತಕ್ಕಂಥ ತತ್ವ ಹೊಂದಿಸಿ ಹೇಳಿ ಅಂತ. ಅದು ಬೇಡ, ಈ ಥರ ಮಾಡೋಣ ಅಂತ ಅಂದುಕೊಂಡು ಆ ಸ್ವಾತಂತ್ರ್ಯ ವಹಿಸಿದೆ. ಅವರಿಂದ ಅದಕ್ಕೆ ಸಂಪೂರ್ಣವಾಗಿ ಸಹಕಾರ ಸಿಕ್ಕಿದೆ. ಅವರು ಯಾವುದು ಕೃತಿ ತಮ್ಮದಾದ ಸಜೆಷನ್ ಕೊಟ್ಟಿಲ್ಲ, ನೀವು ಹೇಳಿ ನಮಗಳಿಗೆಲ್ಲ ಕಲಿಯೋದಕ್ಕೊಂದು ಅವಕಾಶ ಹೊಸ ಕೃತಿನ ಅದರಿಂದ ಅಂತಂದರೆ ಹೊರತು ಕೆಲಸ ಸುಲಭ ಮಾಡಿಕೊಳ್ಬೇಕು ಅಂತ ಅಂದುಕೊಳ್ಳಿಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ಇದು ತುಂಬ ಅನನ್ಯವಾದದ್ದು. ನಾವು ಭಕ್ತಿಯ ಶಿಖರಗಳಲ್ಲಿ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ, ನಾರದ, ಕಪಿಲ ಮೊದಲಾದ ಎಷ್ಟೋ ಜನರನ್ನು ಕಾಣ್ತೀವಿ. ಚಿತ್ರ ಶಿಖಂಡಿಗಳಿದ್ದಾರೆ, ಶಾಂಡಿಲ್ಯರಿದ್ದಾರೆ, ಒಬ್ಬರೇ ಇಬ್ಬರೇ. ಅವರಲ್ಲಿ ಎದ್ದು ಕಾಣ್ತಕ್ಕಂಥದ್ದು ಪ್ರಹ್ಲಾದ. ಕಾರಣ ಇಷ್ಟೇ, ತತ್ಪೂರ್ವದಲ್ಲಿ ಇದ್ದ ಭಕ್ತರಿಗೆ ದೊಡ್ಡ ದೊಡ್ಡ ಪರೀಕ್ಷೆಗಳು ಬರಲಿಲ್ಲ. ನಾರದರು ಬ್ರಹ್ಮಮಾನಸ ಪುತ್ರರು, ಸನಕ ಸನಂದನಾದಿಗಳು ಬ್ರಹ್ಮಮಾನಸ ಪುತ್ರರೇ. ಹಾಗೇನೆ ನಾವು ನೋಡ್ತಕ್ಕಂಥ ಈ ನಮಿಕ ಹಿಂದಿನ ಭಕ್ತರು, ಅವರಿಗೆ ಲೋಕದ ಪರೀಕ್ಷೆ ಇರಲಿಲ್ಲ, ಕಾನ್ಫ್ಲಿಕ್ಟ್ ಇರಲಿಲ್ಲ, ಹಾಗಾಗಿ ಭಕ್ತಿ ಮಾಡೋದಕ್ಕೆ ಯಾವ ತೊಂದರೆಯೂ ಇರಲಿಲ್ಲ. ಎಲ್ಲವೂ ಸರಿಯಾಗಿದ್ದರೆ ರಾಮಕೃಷ್ಣ ಗೋವಿಂದ ಅನ್ನೋದಕ್ಕೆ ನಮಗೇನು ಕಷ್ಟ ಅಂತ ನಾವು ಹೇಳ್ತೀವಿ. ಆದರೆ ಪ್ರಹ್ಲಾದನಿಗೆ ಹಾಗಲ್ಲ, ತುಂಬ ದೊಡ್ಡ ಸಂಘರ್ಷ ಇತ್ತು. ಹುಟ್ಟಿನಿಂದಲೇ ಆರಂಭ, ತಂದೆಯ ಜೊತೆಗೆ ತಗಾದೆ. ಶಾಸ್ತ್ರಗಳು ಹೇಳ್ತಾ ಇವೆ ತಂದೆ ದೊಡ್ಡವನು ಅಂತ, ತಂದೆಯನ್ನು ಗುರು ಅಂತ ಕರೆಯೋದುಂಟು. ಆ ಗುರುವಿಗೆ ವಿರುದ್ಧವಾಗಿ ನಡೆಯೋದು ಹೇಗೆ? ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂತ, ಗುರುವನ್ನು ಗೌರವಿಸಬೇಕು ಅಂತ. ಪಿತ್ರಾಗ್ನಿ ಅಂದರೆ ದೊಡ್ಡದು, ರಾಮನಂಥವನು ಕಾಡಿಗೆ ಹೋದ, ಅರೆ ಪ್ರಹ್ಲಾದ ಏನು ಮಾಡಬೇಕು? ಆ ಸಂದರ್ಭದಲ್ಲಿ ಗುರುವಾಗಲಿ
ತಂದೆ ತಾಯಿಯಾಗಲಿ ಯಾರಾದರೂ ಕೂಡ ನಾವು ಭಾವಿಸಿಕೊಳ್ಳಬೇಕಾದದ್ದು ಅದು ಆತ್ಯಂತಿಕ ಶ್ರೇಯಸ್ಸಿಗೆ ಅವನು ಸಹಕಾರಿಯ ಅಲ್ಲವಾ ಅಂತ. ಹಾಗಲ್ವೇ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್, ಪ್ರಹ್ಲಾದ ಆ ದಾರಿಯಿಂದ ಬೆಳೆದದ್ದು. ಮತ್ತು ಆತನ ಭಕ್ತಿ ಹೊರಗಿನಿಂದ ಅಂಟಿಕೊಂಡು ಬಂದದ್ದಲ್ಲ, ಆಗರ್ಭ ಭಕ್ತಿ. ಆಗರ್ಭ ಶ್ರೀಮಂತ ಅನ್ನುವಂತೆ ಆಗರ್ಭ ಭಕ್ತ ಆತ. ಅದು ತ್ಯಾಗರಾಜರನ್ನು ಆಕರ್ಷಿಸಿತು. ಭಕ್ತಿ ಎನ್ನುವಂಥದ್ದು ಶರೀರಕ್ಕೆ ಅಂಟಿ ಬರುವ ಅಂಗಿಯಂತೆ ಅಲ್ಲ, ಚರ್ಮದಂತೆ ಅಲ್ಲ, ರಕ್ತ ಮಾಂಸಾದಿ ಸಪ್ತಧಾತುಗಳ ಅಂತರಂಗದಲ್ಲಿರುವ ರಸ ಅಂತ ಯಾವುದನ್ನು ಆಯುರ್ವೇದದಲ್ಲಿ ಹೇಳ್ತಾರೆ ಆ ರೀತಿ ದ ಸ್ಪಿರಿಚುವಲ್ ಆಲ್ಮಾ ಮ್ಯಾಟರ್ ಎಲಿಕ್ಸರ್ ಅಂತ ಏನು ಕರಿತೀವಿ ಆ ಅರ್ಥದಲ್ಲಿ ನಾವು ಭಾವಿಸಿಕೊಳ್ಳಬೇಕು. ಹಾಗಿದ್ದಾಗ ಪ್ರಹ್ಲಾದನಂತೆ ಆಗುವುದಕ್ಕೆ ಸಾಧ್ಯ. ಜೊತೆಗೆ ಆತ ಹಿರಣ್ಯಕಶಿಪು, ಹಿರಣ್ಯ ಅಂದರೆ ಅರ್ಥ ಧನ ಕನಕ, ಮತ್ತು ಕಶಿಪು ಅಂದರೆ ಕಾಮ. ಅರ್ಥಕಾಮಗಳ ಪ್ರತೀಕವಾದ ತಂದೆಗೆ ಧರ್ಮಮೋಕ್ಷಗಳ ಪ್ರತೀಕವಾದ ಮಗ ವಿರುದ್ಧ ಕೋಟಿಯಲ್ಲಿ ನಿಲ್ಲುವುದು ಸಹಜವಾದದ್ದು, ಸರಿಯಾದದ್ದು. ಹೀಗೆ ಪ್ರಹ್ಲಾದನ ಭಕ್ತಿಯನ್ನು ಒಂದು ಗೇಯ ಪ್ರಬಂಧವಾಗಿ ದೃಶ್ಯಕಾವ್ಯವಾಗಿ ಮಾಡಿದ್ದಾರೆ. ಆ ದೃಶ್ಯಕಾವ್ಯದ ಒಂದು ಸ್ವಾರಸ್ಯ ಏನೆಂದರೆ ಕಥೆಯನ್ನು ಪದ್ಯಗಳಲ್ಲಿ ಅಲ್ಲಲ್ಲಿ ದ್ವಿಪದಾದಿ ದರುಗಳಲ್ಲಿ ವರ್ಣಿಸ್ತಾರೆ. ತಮ್ಮ ಭಾವನೆಯನ್ನೆಲ್ಲ ಕೂಡ ವಿಶೇಷವಾಗಿ ಕೃತಿಗಳ ಮೂಲಕವೇ ಹಾಡಿದ್ದಾರೆ. ಅಂದರೆ ಕಥಾಮಾರ್ಗಕ್ಕೆ ಎಷ್ಟು ಬೇಕೋ ಅಷ್ಟು ವಿವರಣೆಗಳನ್ನು ಕೊಟ್ಟಿದ್ದರೂ ಕೂಡ ಗೀತದಲ್ಲೆಲ್ಲ ಕಥಾನಕವನ್ನು ತಂದೇ ಇಲ್ಲ, ಅಲ್ಲಿ ತಂದಿರೋದು ಭಾವವನ್ನು ಮಾತ್ರ. ತನ್ಮೂಲಕವಾಗಿ ಏನು ಗೋಚರವಾಗುತ್ತದೆ ಅಂದರೆ ಪ್ರಹ್ಲಾದನ ಜಾಗದಲ್ಲಿ ತ್ಯಾಗರಾಜರೇ ಇದ್ದಾರೆ ಅಂತ. ತ್ಯಾಗರಾಜರು ತಮ್ಮನ್ನು ಪ್ರಹ್ಲಾದನಲ್ಲಿ ಕಂಡುಕೊಂಡು ಆತನ ಆವಾಹನೆಯನ್ನು ತಮ್ಮಲ್ಲಿ ಮಾಡಿಕೊಂಡು ಭಕ್ತಿಯ ಒಂದು ಮಜಲನ್ನು ತೋರಿಸಬೇಕು ಅಂತಿದ್ದಾರೆ. ಈ ಭಕ್ತಿ ಯಾವುದು? ದಾಸ್ಯ ಭಕ್ತಿ. ಪರಮಾತ್ಮನಿಗೆ ನಾನು ದಾಸನಾಗಿದ್ದೀನಿ ಅಂತ. ಭಕ್ತಿಯಲ್ಲಿ ಪ್ರಾಥಮಿಕವಾದದ್ದು ಫೌಂಡೇಶನ್ ಅಂತಂದರೆ ದಾಸ್ಯ. ಆ ದಾಸ್ಯ ಭಕ್ತಿ ಎಂಥದ್ದು ಅಂತಂದರೆ ಸೇವೆಯನ್ನು, ದೈನ್ಯವನ್ನು, ನೈತ್ಯಾನುಸಂಧಾನವನ್ನು ಒಂದು ಹೀನತೆ ಅಂತ ಭಾವಿಸಿಕೊಳ್ಳದೆ ಅದನ್ನು ಅನುಗ್ರಹ ಅಂತ ಅಂದುಕೊಳ್ಳುವಂಥದ್ದು. ಅಹಂಕಾರ ಖಂಡನಕ್ಕೆ ಅತ್ಯುತ್ತಮ ಮಾರ್ಗ ದಾಸ್ಯ ಭಕ್ತಿ. ಹನುಮಂತ ಪರಮಾಚಾರ್ಯನಾಗಿ ಅದಕ್ಕೆ ನಿದರ್ಶನ ರೂಪಿಯಾಗಿ ಕಾಣ್ತಾನೆ. ಮತ್ತು ಅದು ರಾಮಾಯಣಕ್ಕೆ ಬರುವಂಥದ್ದಾಗಿದೆ. ಈಗ ಆ ಒಂದು ನಾಟಕದ ಮೊದಲ ಮಂಗಳ ಗೀತದಿಂದ ಆರಂಭ ಮಾಡೋಣ. ಗಣಪತಿಯ ಸ್ತೋತ್ರ ಇಲ್ಲದೆ ಆರಂಭವಾಗುವಂತೆ ಇಲ್ಲ. ಅದಕ್ಕಾಗಿ ಲೋಕಪ್ರಸಿದ್ಧವಾದ ಸೌರಾಷ್ಟ್ರ ಆಗದ ಶ್ರೀ ಗಣಪತಿ ಶ್ರೀಗಣಪತಿ ಸೇವಿಂ ಪರಾರೆ ಶ್ರೀಗಣಪತಿ ಸೇವಿಂ ಪರಾರೆ ಶ್ರೀಗಣಪತಿ ಸೇವಿಂ ಪರಾರೆ ಮಾನವೋಲಾರಾ ಸೇವ್ಯುಪರಾರೆ ಶ್ರತ ಮಾನವೋಲಾರಾ ಸೇವ್ಯುಪರಾರೆ ಶ್ರತ ಮಾನವೋಲಾರಾ ಬಾಗಾಧಿಪತಿ ಸುಪೂಜಲ ಗೋಲಿ ಬಾಗಾಧಿಪತಿ ಸುಪೂಜಲ ಗೋಲಿ ಬಾಗಾಧಿಪತಿ ಸುಪೂಜಲ ಗೋಣಿ ಪಾಗಾಧಿಪತಿ ಸುಪೂಜಲ ಗೋಣಿ ಪಾಗ ನಟ್ಯೂ
ಡಲಿನ ಬಾಗ ನಟೋ ವೇಡಲಿ ನ ಶ್ರೀಗಣ ಪದಿನಿ ಸೇವ್ಯೋ ಪರ ಸನಾರಿ ಕೇಳಾದಿ ಜಂಬೋ ಫಲ ಮೂಲನಾರ ಪನಸನಾರಿ ಕೇಳಾದಿ ಜಂಬೋ ಫಲ ಮೂಲನಾರ ಘನತರಮು ಗನು ಪಹಿ ಪೈ ಪದ ಮೂಲ ಕಲ್ಲು ಕಲ್ಲನ ಅನಯ ಮೋಹರಿ ಚರಣ ಯುಗ ಮೂಲನು ಹೃದಯ ಪೂಜ ಮೂಲ ನೋಜಿ ಅನಯ ಮೋಹರಿ ಚರಣ ಯುಗ ಮೂಲನು ಹೃದಯ ಪೂಜ ಮೂಲ ನೋಜಿ ವಿನಯ ಮೂಲನು ತ್ಯಾಗ ರಾಜವೇನು ತೋಡು ವಿವಿಧ ಗದುಲ ದೇತಳಾಂಗುಮನಿ ಬೆಡಲಿನ ಶ್ರೀ ಗಣಪದಿನಿ ಸೇವ್ಯೋ ಪರಾರೆ ಶ್ರುತ ಮನವುಲರ ಸೇವ್ಯೋ ಪರಾರೆ ನಮ್ಮ ಸಂಗೀತಗಾರರು ವಾಗ್ಗೇಯಕಾರರು ಅನೇಕರು ರೂಪಕಗಳ ರಚನೆ ಮಾಡಿಲ್ಲ, ತ್ಯಾಗರಾಜರು ಮಾಡಿದರು. ಅದೇಕೆ ಅಂತಂದರೆ ರೂಪಕದಲ್ಲಿ ಭಾವಗಳು ಅತ್ಯಂತ ಪರಿಪೂರ್ಣ ರೂಪದಲ್ಲಿ ವ್ಯವಸ್ಥಿತವಾಗಿ ಮೂಡುತ್ತವೆ ಅಂತ. ಪ್ರಯೋಗತ್ವ ಮನಾಪನ್ನೇ ಕಾವ್ಯೇ ಅಥವಾ ಗೀತೆ ನಾಸ್ವಾದ ಸಂಭವ ಅಂತ. ಪ್ರಯೋಗತ್ವ ಅಂದರೆ ಪಿಕ್ಚರೈಸೇಷನ್ ಆಗಬೇಕು, ಆ್ಯಕ್ಚುಲೈಸೇಷನ್ ಅಂತೀವಲ್ಲ ಅದು ಆಗಬೇಕು, ಕಣ್ಣೆದುರಿಗೆ ಕಟ್ಟಿದಂತೆ ಆಗಬೇಕು ಅಂತ. ಹಾಗೆ ಕಂಡಾಗ ನಮಗೆ ಗೊತ್ತಾಗುತ್ತೆ ಅವರು ಈ ರೂಪಕಗಳ ಮೂಲಕ ತಮ್ಮ ಭಕ್ತಿ ಪರಿಪಾಕವನ್ನು ಹೇಗೆ ಹದ ಮಾಡಿಕೊಳ್ಳಬೇಕು ಅಂತ ನೋಡಿದ್ರು ಅಂತ. ರೂಪಕಗಳಲ್ಲಿ 33 ಸಂಚಾರಿ ಭಾವಗಳು ಅಥವಾ ವ್ಯಭಿಚಾರಿ ಭಾವಗಳು, 8 ಸಾತ್ವಿಕ ಭಾವಗಳು, ಇನ್ನು 8 ಸ್ಥಾಯಿ ಭಾವಗಳು, ಎಲ್ಲ ಕೂಡ ರಸತ್ವವನ್ನು ಪಡೆಯುವಂಥ ಸ್ಥಿತಿ ಬರುತ್ತೆ. ಅದು ಈ ರಚನೆಗೆ ಕಾರಣ. ಇಲ್ಲಿ ನಾವು ಗಣಪತಿಯ ಮೂಲಕವಾಗಿ ನಾಟಕಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿ, ಆತ ಶ್ರೀ ಗಣಪತಿ ವಾಗಾಧಿಪಾದಿ ವಿನುತ ಅಂತ. ಶ್ರೀ ಅನ್ನುವಲ್ಲಿ ಲಕ್ಷ್ಮಿಯ ಒಂದು ಸೂಚನೆ ಉಂಟು, ವಾಕ್ ಅನ್ನುವಲ್ಲಿ ಸರಸ್ವತಿಯ ಸೂಚನೆ ಉಂಟು. ಲಕ್ಷ್ಮೀ, ಗಣಪತಿ, ಸರಸ್ವತಿಯರು ಮೂರನ್ನೂ ಸೇರಿಸಿಕೊಂಡಿದ್ದುನುವೆ. ಗಣಪತಿ ಶಿವನ ಮಗ, ವಾಗಾಧಿಪ ಬ್ರಹ್ಮ, ಮತ್ತು ಹರಿಯನ್ನು ಹೃದಯ ಕಮಲದಲ್ಲಿ ಇಟ್ಕೊಳ್ಳೋದು ಅನ್ನುವಾಗ ತ್ರಿಮೂರ್ತಿಗಳು. ಈ ರೀತಿಯಾಗಿ ಸರ್ವದೇವ ಸಮನ್ವಯವನ್ನು ಮೊದಲನೇ ಮಂಗಳ ಗೀತದಲ್ಲಿಯೇ ಮಾಡಿಕೊಂಡು ಗಲ್ಲು ಗಲ್ಲಂತ ಗೆಜ್ಜೆ ಸದ್ದು ಮಾಡುವಂತೆ ಹೆಜ್ಜೆ ಇಟ್ಟುಕೊಂಡು ಹೋಗಬೇಕು ಅಂತ ರೂಪಕದ ಸ್ವಾರಸ್ಯವನ್ನು ತೋರಿಸ್ತಾ ವಿವಿಧ ಗತಿಗಳಲ್ಲಿ ದಿತ್ತಳಾಂಗು ಅಂತ ಈ ಥರದ ಜತಿಗಳನ್ನು ತ್ಯಾಗರಾಜರ ಕೃತಿಯಲ್ಲಿ ಬಹಳ ವಿರಳ ಕಾಣುವುದು. ಇದು ರಂಗಪ್ರಯೋಗದ್ದಾದ್ದರಿಂದ ಅದರ ಪ್ರಯೋಗವನ್ನು ಮಾಡ್ತಾರೆ. ತ್ಯಾಗರಾಜ ವಿನುತನಾದ ಪರಮಾತ್ಮ ಅಂತರಂಗದಲ್ಲಿ ಸ್ಥಿರವಾದಾಗ ಈ ತರಹ ಗಣಪತಿಯನ್ನು ಆರಾಧನೆ ಮಾಡಬೇಕು ಅಂತ. ಮೊದಲು ಭಕ್ತಿಯ ಪ್ರಧಾನ ದೇವತೆ ಯಾವುದಿದೆ ಅದನ್ನು ಅಂತರಂಗದಲ್ಲಿ ತುಂಬಿಕೊಂಡ ಮೇಲೆ ಮಿಕ್ಕಿದ್ದು ನಡೆಯಬೇಕು, ಆಮೇಲೆಯೇ ಮಿಕ್ಕದ್ದಕ್ಕೆಲ್ಲದಕ್ಕೂ ಅವಕಾಶ ಅಂತ ಹೇಳುವ ಮೂಲಕ ಈ ಕಥಾ ಸ್ವರೂಪ ಯಾವ ರೀತಿಯಾದದ್ದು ಅಂತ ಅನ್ನೋದನ್ನು ಮುಂದೆ ತೋರಿಸ್ತಾರೆ. ಇಲ್ಲಿ ಪ್ರಹ್ಲಾದನ ಹುಟ್ಟು, ಬೆಳವಣಿಗೆ ಇತ್ಯಾದಿನೆಲ್ಲ ಚಿಟಿಕಿ ಚಪ್ಪರದಂತೆ ಮುಗಿಸ್ಬಿಡ್ತಾರೆ. ಕಾರಣ ಅವರಿಗೆ ಕಥೆಯಲ್ಲಿ ಅಂಥ ಆಸ್ತೆ ಇಲ್ಲ.
ನಿರಂತರ ರಸೋದ್ಗಾರ ಗರ್ಭ ಸಂದರ್ಭ ನಿರ್ಭರ ಗಿರಃಕವೀನಾಂ ಸ್ಥಾಸ್ಯಂತಿ ನ ಕಥಾ ಮಾತ್ರ ಆಶ್ರಿತ ಅಂತ ಕುಂತಕ ಹೇಳ್ತಾನೆ. ಕಥೆಯನ್ನು ಅಲ್ಲ ಅವಲಂಬಿಸಿಕೊಂಡಿರ್ತಕ್ಕಂಥದ್ದು ರಸವತ್ ಕವೀಶ್ವರರು. ಆ ರಸಗರ್ಭ ನಿರ್ಭರವಾದ ಪ್ರಸಂಗ ಯಾವುದು ಅಂತ ಇವರಿಗೆ ಕಂಡಿರುವುದು ಒಂದೇ, ಅದು ಭಕ್ತಿ. ಹಾಗಾಗಿ ಆ ಭಕ್ತಿ ನಾಮ ಸಂಕೀರ್ತನ ರೂಪವಾದದ್ದು ಮೊದಲಿಗೆ. ಹಾಗಾಗಿ ಅವರು ಸಂಕೀರ್ತನಗಳನ್ನು, ದಿವ್ಯನಾಮ ಸಂಕೀರ್ತನಗಳನ್ನು ಯಥೇಷ್ಟವಾಗಿ ಮಾಡಿದ್ದಾರೆ. ಭಾಗವತದ ದ್ವಾದಶ ಸ್ಕಂಧದಲ್ಲಿ ಬರ್ತದೆ, ತದೇವ ರಮ್ಯಂ ರುಚಿರಂ ನವಂ ನವಂ ತದೇವ ಶಶ್ವನ್ ಮನಸೋ ಮಹೋತ್ಸವಂ ತದೇವ ಶೋಕಾರ್ಣವ ಶೋಷಣಂ ನೃಣಾಂ ಯದುತ್ತಮ ಶ್ಲೋಕ ಯಶೋನು ಗೂವ್ಯ ಗೀಯತೆ ನಯದ್ವಚಶ್ಚಿತ್ರಪದಂ ಹರೇರ್ ಯಶಃ ಜಗತ್ ಪವಿತ್ರಂ ಪ್ರಗಣೀತ ಕರ್ಹಿಚಿತ್ ತದ್ವ್ಯಾಯಸಂ ತೀರ್ಥಮುಷಂತಿ ಮಾನಸಾಃ ನಯತ್ರ ಹಂಸ ನಿರಮನ್ಯು ಶಿಕ್ಷಯ. ಹೀಗಾಗಿ ಪರಮಾತ್ಮನನ್ನು ನಾವು ಧ್ಯಾನ ಮಾಡಬೇಕು. ಅವನನ್ನು ಸ್ಮರಿಸುವುದಕ್ಕಿಂತ ಮಹಾನುಭಾವರಾದಂತಹ ಆ ದೇವರುಗಳ ವಿವಿಧಾವತಾರಗಳ ಸಂಕೀರ್ತನೆ ಮಾಡುವುದಕ್ಕಿಂತ ಇನ್ಯಾವುದು ಪಾಪಶೋಷಣ ಆನಂದ ಸಂವರ್ಧನ ಇಲ್ಲ. ಕಲೇರ್ ದೋಷನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತಸಂಗ ಪರಂ ವ್ರಜೇತ್ ಕಲಿಂ ಸಭಾಜಯನ್ ಆರ್ಯಾಃ ಗುಣಜ್ಞಾಃ ಸಾರಭಾಗಿನಃ ಯತ್ರ ಸಂಕೀರ್ತನೇನೇವ ಸರ್ವಸ್ವಾರ್ಥೋಭಿಲಭ್ಯತೆ ಅನ್ನುವ ಮಾತು ಕೂಡ ಅಲ್ಲಿ ಬರ್ತದೆ. ಅಂದರೆ ಕಲಿಯುಗದ ಕೆಟ್ಟತನ ಏನೇ ಇದ್ದರೂ ಕಲವು ಶ್ರೀನಾಮಕೀರ್ತನಮ್ಮಂತ ನಾಮ ಸಂಕೀರ್ತನೆಯಿಂದ ಪಾಪಗಳು ಹೋಗುತ್ತವೆ, ಪರಿಪಾಕ ಉಂಟಾಗುತ್ತದೆ. ಅದನ್ನು ನೋಡಿಕೊಂಡು ತ್ಯಾಗರಾಜರು ದಿವ್ಯನಾಮ ಸಂಕೀರ್ತನಗಳ ವರ್ಗಕ್ಕೆ ಸೇರತಕ್ಕಂಥ ಒಂದು ರಚನೆಯನ್ನು ಮಾಡ್ತಾರೆ. ಅದು ತುಂಬ ಪ್ರಸಿದ್ಧವಾದ ಶಾಹನ ರಾಗದಲ್ಲಿರ್ತಕ್ಕಂಥ ವಂದನಮು ರಘುನಂದನ. ಅದೀಗ ಬರುತ್ತೆ. ಚಂದನ ರಾಮ ವಂದನಮೋ ರಘುನಂದನ ಸೇತು ಬಂಧನ ಭಕ್ತ ಚಂದನ ರಾಮ ವಂದನಮೋ ರಘುನಂದನ ಸೇತು ಬಂಧನ ಭಕ್ತ ಚಂದನ ರಾಮ ವಂದನಮೋ ರಘುನಂದನ ಸೇತು ಬಂಧನ ಭಕ್ತ ಚಂದನ ರಾಮ ವಂದನಮೋ ರಘುನಂದನ ಶ್ರೀದಮನತೋ ವಾದಮ ನೇ ಭೇದ ಮಾಯಿದಿ ಮೋದ ಮಾರಮ ಮಾಹೃಚಾರಮ ಶ್ರೀರಮ ಚಾರಮ ಬ್ರೋವ ಭಾರಮ ರಾಯ ಭಾರಮ ರಮ ವಂದನ ವಿ
ಕೊಂಡಿನಿ ಶರಣಿನಿ ರಮ್ಮಂತಿನಿ ರಾಮ ವಂದನಮೋ. ನ್ಯಾಯಮ್ಮ ನೀ ಕಾದಾಯಮ್ಮ ನ್ಯಾಯಮ್ಮ ನೀ ಕಾದಾಯಮ್ಮ ಇಂಕ ಹೇಯಮ್ಮ ಮುನಿ ಕೇಯಮ್ಮ ರಾಮ ಮಮೋ ದಿವ್ಯ ಧಾಮಮೋ ಕ್ಷೇಮಮೋ ದಿವ್ಯ ಧಾಮಮೋ ನಿತ್ಯ ನೇಮಮೋ ರಾಮ ನಾಮಮೋ ರಾಮ ವೇಗರ ಕರುಣಾಸಾಗರ ವೇಗರ ಕರುಣಾಸಾಗರ ಶ್ರೀ ತ್ಯಾಗರಾಜ ಹೃದಯ ಕರ ರಾಮ ವಂದನಮೋ. ರಘುನಂದನ ಸೇತು ಬಂಧನ ಭಕ್ತ ಚಂದನ ರಾಮ ಶಾಹನ ರಾಗ ದೈನ್ಯದ ತುಯಿದಾಟಕ್ಕೆ ಹೆಸರಾದಂಥ ರಾಗ. ಆ ಓಲು, ಆ ಒಂದು ಓಲಾಟ ಯಾವುದಿದೆ, ಹೊಯ್ದಾಟ, ಅದು ಈ ರಾಗದ ಜೀವಾಳ. ಅಲ್ಲಲ್ಲಿಯೇ ಕಂಪಿತವಾಗಿ ತರಂಗಿತವಾಗಿ ಓಡಾಟ ನಡೆಸ್ತಕ್ಕಂಥದ್ದು. ಭಕ್ತನಾದ ಪ್ರಹ್ಲಾದನಲ್ಲಿ ಅಂಥ ಒಂದು ಕಾತರ, ಭಗವಂತನ ಅನುಗ್ರಹ ಆಗುತ್ತದೆಯೋ ಇಲ್ಲವೋ ಅಂತ, ಅದು ತ್ಯಾಗರಾಜರ ತಳಮಳವೇ ಆಗಿರುವಂಥದ್ದು. ಕಥೆಯನ್ನು ಇವರು ಯಾಕೆ ನೆಪ ಮಾಡಿಕೊಂಡ್ರು, ಮತ್ತು ಘಟನೆಗಳಿಗಿಂತ ಹೆಚ್ಚಾಗಿ ಆತನ ಭಾವಕ್ಕೆ ಬೆಲೆ ಕೊಟ್ಟದ್ದು ಅಂತಂದರೆ, ತನಗೂ ಪ್ರಹ್ಲಾದನಿಗೂ ಇರತಕ್ಕಂಥ ಸಾಮ್ಯ ಮುಖ್ಯವಾಗಿ ಇಂಥದ್ದು. ಭಾವಸಾಮ್ಯ ಒಂದು ಮಟ್ಟಿಗೆ ಉಂಟು, ಅಲ್ಲಿ ತಂದೆಯಿಂದ ಬಾಧೆ, ಇಲ್ಲಿ ಸೋದರುನಿ ಬಾಧಲು. ಅಣ್ಣ ಜಪೇಶಮ್ಮಿಂದ ಆಗತಕ್ಕಂಥ ತೊಂದರೆ, ತಂದೆ ಆದಮೇಲೆ ತಂದೆಯಷ್ಟ್ರವನು ಅಣ್ಣ ಅಂತ ಇದು ಬಂದಿರತಕ್ಕಂಥದ್ದು. ಆಡಲಾರರು ಅನುಭವಿಸಲಾರರು, ಊರು ಕೇರಿಯವರೆಲ್ಲ ಆಕ್ಷೇಪ ಮಾಡ್ತಾ ಇರ್ತಾರೆ, ನಾದುಪೈ ಪಲಿಕೇರು ನರುಲು, ವೇದಸನ್ನುತ ಭವಮು ವೇರೆ ಜಯಸಿತಿ ನನುಚು. ನಾನು ಲೋಕದ ಸಂಪತ್ತುಗಳನ್ನು, ಅರ್ಥಕಾಮಗಳನ್ನು ಬೇರೆ ಮಾಡಿಬಿಟ್ಟೆ ಅಂತ ನನ್ನ ಸಂಕಟ ಪಡಿಸ್ತಾ ಇದ್ದಾರೆ ಜನ ಅಂತ, ಹಿರಣ್ಯಕಶಿಪವನ್ನು ದೂರ ಇಟ್ಟಿದ್ದಾನೆ ಅಂತ ಪ್ರಹ್ಲಾದನಿಗೆ ಮನೆಯಲ್ಲಿ ತಳಮಳ, ಸಂಕಟ, ತಾಯಿಯ ಸಂಕಟ, ಕಣ್ಣೀರು. ಇಲ್ಲಿ ಹೆಂಡತಿ ಪಾಪ, ಆಕೆಗೆ ಅನ್ನೋಕ್ಕಾಗೋಲ್ಲ, ಆಡೋಕ್ಕಾಗೋಲ್ಲ, ಇರ್ತವಲ್ಲ ಕಷ್ಟಗಳು, ಅದನ್ನೆಲ್ಲವನ್ನು ಅನುಭವಿಸಿಕೊಂಡು ಆ ಪಾತ್ರದೊಳಗೆ ತಾದಾತ್ಮ್ಯವನ್ನು ಹೊಂದಿಕೊಂಡು ಅವರು ತಮ್ಮ ಅರ್ಥಿಯನ್ನೇ ಈ ರಚನೆಯಲ್ಲಿ ತಂದಿಡ್ತಾ ಇದ್ದಾರೆ. ಹಾಗೆ ತಂದಿಡುವಾಗ ಒಬ್ಬ ಕಲಾವಿದನಿಗಿರುವಂಥ ಶಕ್ತಿ ಏನು, ನಾವು ಕೂಗುವುದು ಕೂಗಾಟ ಆಗಿಬಿಡುತ್ತೆ, ರೇಗುವುದು ರೇಗಾಟ ಆಗಿಬಿಡುತ್ತೆ, ಆದರೆ ಅವರ ಕೂಗಾಟ ರೇಗಾಟ ಎಲ್ಲ ರಾಗದ ಆಟ ಆಗಿಬಿಡುತ್ತೆ. ಹಾಗಾಗಿ ತ್ಯಾಗರಾಜರ ಅರ್ಥಿ ರಾಗರೂಪದಲ್ಲಿ ಮತ್ತು ತ್ಯಾಗರಾಜರ ಚಿತ್ತ ವೈಕ್ಲವ್ಯ ತಾಳರೂಪದಲ್ಲಿ ಹೊಮ್ಮುತ್ತೆ, ಲಯರೂಪದಲ್ಲಿ ಹೊಮ್ಮುತ್ತೆ. ಅಲ್ಲಷ್ಟು ಶಬ್ದಗಳ ಸೌಂದರ್ಯ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಸೊಗಸಾದಂತಹ ಛೇಕಾನುಪ್ರಾಸ, ಕೆಲವು ಕಡೆ ಯಮಕಾಲಂಕಾರವೂ ಕೂಡ ಬರ್ತದೆ, ವಂದನ ರಘುನಂದನ ಅಂತ. ಅಲ್ಲ, ಪ್ರಹ್ಲಾದ ಯಾವಾಗ ರಾಮನ ಧ್ಯಾನ ಮಾಡ್ದ, ನರಸಿಂಹಾವತಾರ ಆದ ಎಷ್ಟೆಷ್ಟೋ ಯುಗಗಳ ಮೇಲೆ ತಾನೇ ರಾಮಾವತಾರ ಆಗಿದ್ದು ಅಂತಂದರೆ, ಇವರು ರಾಮನನ್ನು ಕೇವಲ ಅವತಾರವಾಗಿ ತೆಗೆದುಕೊಂಡಿಲ್ಲ, 24 ಅವತಾರಗಳನ್ನು ತಾಳಿದ ಮಹಾವಿಷ್ಣುವೇ ರಾಮ ಅಂತ ತೆಗೆದುಕೊಂಡಿದ್ದಾರೆ. ಉಪಾಸ್ಯ ದೇವತೆಯಲ್ಲಿ ಇಂಥ ಸೌಲಭ್ಯವನ್ನು ತೆಗೆದುಕೊಳ್ಳುವುದು ಭಕ್ತನಿಗೆ ಇರಬೇಕಾದದ್ದು. ಅಂದರೆ ನನ್ನ ಉಪಾಸ್ಯ ದೇವತೆಯಲ್ಲಿ ಎಲ್ಲವನ್ನೂ ಕಾಣ್ತೀನಿ, ಪರದೇವತೆಯ ರೂಪದಲ್ಲಿ ನಾನು ಕಾಣ್ತೀನಿ ಅಂತಕ್ಕಂಥದ್ದು. ಈಗ ಗೌಡೀಯ ವೈಷ್ಣವ ಭಕ್ತಿ ಪರಂಪರೆಯಲ್ಲಿ
ಕೃಷ್ಣನೇ ಸಕಲಾವತಾರಗಳನ್ನು ತಾಳಿದವನು ಅಂತ ಜಯದೇವ ಅದನ್ನೇ ಹೇಳ್ತಾನೆ. ವೇದಾನುದ್ಧರತೆ ಗಿರಿಂ ನಿವಹತೆ ಭೂಗೋಲ ಮುದ್ಬಿಭ್ರತೆ ದೈತ್ಯಂ ಧಾರಯತೆ ಬಲಿಂ ಛಲಯತೆ ಕ್ಷತ್ರಕ್ಷಯಂ ಕುರುವತೆ ಪೌಲಸ್ತ್ಯಂಜಯತೆ ಹಲಂಕಲಯತೆ ಕಾರುಣ್ಯ ಮಾತನ್ವತೆ ಮ್ಲೇಚ್ಛಾನ್ ಮೂರ್ಛಯತೆ ದಶಾಕೃತಿ ಕೃತೆ ಕೃಷ್ಣಾಯ ತುಭ್ಯಂ ನಮಃ. ಕೃಷ್ಣವೇ ಅಂತ ಅನ್ನೋಲ್ಲ, ಅಂದರೆ ಕೃಷ್ಣನೇ ಎಲ್ಲ ಅವತಾರವನ್ನು ಮಾಡಿದವನು ಅಂತ. ಇಲ್ಲಿ ತ್ಯಾಗರಾಜರು ಹಾಗೆ ರಾಮ ಪರಬ್ರಹ್ಮ ಅಂತ ಮಾಡಿಕೊಂಡಿದ್ದಾರೆ. ಅಂದರೆ ಭಕ್ತನ ಈ ಒಂದು ಉಪಾಸನೆಯ ಸೌಕರ್ಯ ನಮ್ಮ ಸನಾತನ ಧರ್ಮದಲ್ಲಿದೆ, ಬೇರೆ ಧರ್ಮಗಳಲ್ಲಿ ಇಲ್ಲ. ಅದರಿಂದಲೇ ಇಲ್ಲಿ ಭಕ್ತಿ ಪರಿಪಾಕಕ್ಕೆ ಮುಟ್ಟಿ ಈ ಮಟ್ಟದ ಲೋಕ ಕಲ್ಯಾಣವನ್ನು ಮಾಡುವುದಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಅವರು ವಂದನ ನಿನಗೆ ರಘುನಂದನ ಅಂತಾರೆ, ಮತ್ತು ನೀನು ಸೇತು ಬಂಧನ ಮಾಡಿದವನು ಅಂತ ಹೇಳ್ತಾರೆ. ಅದರ ಮೂಲಕ ತುಂಬ ದೊಡ್ಡ ಧ್ವನಿಯೇ ಇದೆ. ಸೇತು ಬಂಧ ಅಂತ ಒಂದು ಶ್ರೀವಿದ್ಯಾ ರಹಸ್ಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಗ್ರಂಥ ಉಂಟು. ಜಗನ್ನಾಥ ಅಂತ ಒಬ್ಬ ಬರೆದಿದ್ದಾನೆ, ಅವನು ತ್ಯಾಗರಾಜರ ಕಾಲದಲ್ಲೇ ಇದ್ದವನು. ಅಂದರೆ ಬ್ರಿಡ್ಜ್ ನಮಗೀಗ ಬಹಳ ಮುಖ್ಯ, ವಿ ಹ್ಯಾವ್ ಟು ಬ್ರಿಡ್ಜ್ ದಿ ಗ್ಯಾಪ್ಸ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ನೀನು ಎಲ್ಲ ಗ್ಯಾಪ್ಗಳನ್ನು ಬ್ರಿಡ್ಜ್ ಮಾಡುವಂಥವನಲ್ವಪ್ಪ, ಸೇತು ಬಂಧನ ಮಾಡಿದವನು, ಸೀತಾಶೋಕ ನಿವಾರಣೆಯನ್ನು ಮಾಡಿದವನು, ನೀನು ನನ್ನ ಅಂತರಂಗದ ತಳಮಳವನ್ನು ಹೋಗಲಾಡಿಸುವಂಥ ಒಂದು ಬ್ರಿಡ್ಜ್ ಕಟ್ಟು, ಒಂದು ಸೇತುವೆ ಕಟ್ಟು ಅನ್ನುವಂಥ ಒಂದು ಸೂಚನೆ. ಸೇತು ಬಂಧನ ಭಕ್ತರ ಪಾಲಿಗೆ ಚಂದನ, ಭಕ್ತ ಹಾವನಂಥವನೇ ಆದರೂ ಚಂದನ ವೃಕ್ಷ ಸ್ವೀಕಾರ ಮಾಡುತ್ತದೆ, ತಂಪುತನವನ್ನು ಕೊಡುತ್ತೆ. ಚಂದನ ವೃಕ್ಷದಲ್ಲಿ ಹಾವುಗಳು ನೆಮ್ಮದಿಯಾಗಿರ್ತವೆ. ನೀನು ಎಂಥವನನ್ನು ಕೂಡ ತಿರಸ್ಕರಿಸದೆ ಒಪ್ಪಿಸಿಕೊಳ್ತೀಯಾ ಅಂತನ್ನುವಂಥದ್ದು ಅಲ್ಲಿ ಅವರು ತೋರ್ಪಡಿಸ್ತಾರೆ. ನನ್ನ ಜೊತೆ ತಗಾದೆ ಮಾಡಿದ್ರೆ ನಿನಗೇನು ಸಂಪತ್ತು ಸಿಗುತ್ತಾ, ನೀ ಸೊಮ್ಮುಲೇಮಿ ಪೋಬುರ ಅಂತ ಒಂದು ಕಡೆ ಹೇಳ್ತಾರೆ, ನಿನ್ನ ಗಂಟೇನೋ ಹೋಗುತ್ತೆ ಅಂತ ಕೇಳ್ತಕ್ಕಂಥದ್ದು. ಆ ಸಲುಗೆ ಇರಬೇಕು ಭಗವಂತನಲ್ಲಿ. ದಾಸ್ಯ ನಿಜ, ಆ ದಾಸ್ಯ ಭಯದಿಂದ ಬಂದದ್ದಲ್ಲ, ಪ್ರೀತಿಯಿಂದ ಬಂದಂಥದ್ದು ದಾಸ್ಯ. ಸಂತೋಷದಿಂದ ದಾಸ್ಯವನ್ನು ಒಪ್ಪಿಕೊಳ್ಳೋದು, ಇವರು ದೊಡ್ಡವರು ಅಂತ ಮನಸಾರ ಒಪ್ಪಿಕೊಂಡಿದ್ದೀವಿ ಅಂತ ಅನ್ನೋದು ಹೇಗಿದೆ, ಅವ್ರನ್ನೊಬ್ಬನ ಸ್ನಬ್ ಮಾಡಿದ್ದಾರೆ ಅಂತ ಹೇಳೋದು ಹೇಗಿದೆ. ನಾಥೋ ವಾದಮ, ನನ್ನ ಜೊತೆ ವಾದನ ತಗಾದೇನ, ಅದು ನಿನಗೇನಾದ್ರೂ ಸಂಪತ್ತನ್ನು ಕೊಡುತ್ತ? ನೀನು ಇನ್ನೊಬ್ಬ ನಿನ್ನಂಥವನನ್ನು ಗೆದ್ದರೆ ವಾದದಲ್ಲಿ ನಿನಗೆ ಶೋಭೆಯೇ ಹೊರತು, ನನ್ನಂಥ ಅಲ್ಪನನ್ನು ಬಾಯಿ ಮುಚ್ಚಿಸೋದ್ರೊಳಗೆ ನಿನ್ನ ಅಲ್ಪತ್ವ ಕಾಣಿಸುತ್ತೆ ಹೊರತುನುವೆ ಮಹತ್ವ ಕಾಣಿಸುವಂಥದ್ದಲ್ಲ. ನೇ ಭೇದಮ, ನಾನು ಭೇದವ, ನಾನು ನಿನಗೆ ಬೇರೆಯವನ, ನೀನು ಪರಕೀಯನ, ನೀವಾಡನೇನೇನು ಅಂತ ಹೇಳ್ಬಿಟ್ಟು ಅಂದುಕೊಂಡಿದ್ದಾರೆ. ಹಾಗಾಗಿ ನೀವಾಡನೇನೇನು ನಿಖಿಲ ಲೋಕ ನಿಧಾನ, ನೀನು ಹಾಗಿರುವಾಗ ನನ್ನನ್ನು ಯಾತಕ್ಕೆ ದೂರ ಮಾಡ್ತೀಯಾ? ಇದು ಮೋದಮ, ಅಥವಾ ನನ್ನನ್ನು ಗೋಳಾಡಿಸಬೇಕು ಅನ್ನೋದು ನಿನಗೊಂದು ಸಂತೋಷವ? ಅದಾದರೂ ಹೇಳಿಬಿಡು, ಆಗ ನಾನು ಹಾಯಾಗಿರ್ತೀನಿ. ನಿನ್ನನ್ನು ಫೂಲ್ ಮಾಡ್ತೀನಿ, ಏಪ್ರಿಲ್ ಫೂಲ್ ಅಂತ 1ನೇ ತಾರೀಕು ಏಪ್ರಿಲ್ ಅಂತ ಹೇಳಿಬಿಟ್ಟು ಇದು ಮಾಡಿದ್ರೆ ನಾನು ಯಾವುದಕ್ಕೂ ಸಿದ್ಧ ಇರ್ತೀನಪ್ಪ ಅಂದಂಗೆ. ಆದರೆ ಅದು ಹಾಗಾಗೋಲ್ವೇ, ನಮಗೆ ಅವನು ಹೇಳದೆಯೇ ಸೂಚನೆ ಕೊಡದೇನೆ ಒದ್ದಾಡಿಸ್ತಾ ಇರ್ತಾನೆ. ಇದು ಬಂದಿರುವಂಥ ಸಮಸ್ಯೆ. ಶ್ರೀರಮ ಹೃಚ್ಚಾರಮ, ಶ್ರೀಲಕ್ಷ್ಮಿಯ ಹೃದಯದಲ್ಲಿ ಓಡಾಡ್ತಕ್ಕಂಥವನು, ಅವಳನ್ನು ಹೃದಯದಲ್ಲಿ ಇಟ್ಟುಕೊಂಡವನು ಅಂತಲೂ ಅರ್ಥ ಆಗುತ್ತೆ. ಶ್ರೀರಮ ಯಸ್ಯ ಹೃದಯೇ ರಮತೆ ಸಹ ಶ್ರೀರಮ ಹೃಚ್ಚಾರಮ ಹೃಚ್ಚಾರ. ಆ ಒಂದು ಲಕ್ಷ್ಮಿ ಎದೆಯಲ್ಲಿ ಓಡಾಡ್ತಾ ಇದ್ದಾಳಲ್ಲ ಅಂಥದ್ದಾ ನಿನ್ನದು. ಅಂದರೆ ನಿನ್ನ ಎದೆ ತುಂಬ ಸಂಪತ್ತನ್ನು ತುಂಬಿಕೊಂಡು ನನ್ನನ್ನು ಮರೆತು ಬಿಡ್ತಾ ಇದೆಯಾ? ಯುವರ್ ಹಾರ್ಟ್ ಈಸ್ ಆಲ್ರೆಡಿ ಪ್ರಿಯಾಕ್ಯುಪೈಡ್ ವಿತ್ ವೆಲ್ತ್. ಅದಾ ನಿನ್ನ ಒಂದು ಈ ಬೇಸರಕ್ಕೆ ಕಾರಣ. ಅಥವಾ ಬ್ರೋವ ಭಾರಮ, ನನ್ನನ್ನು ಅನುಗ್ರಹ ಮಾಡೋದಕ್ಕೆ ಏನಾದರೂ ನಿನಗೆ ಭಾರ ಆಗಿಬಿಟ್ಟಿದೆಯಾ? ಯಾಕೆಂದರೆ ಮೈಗಳ್ಳತನ ಬಂದುಬಿಡುತ್ತೆ. ಅದನ್ನು ಅವರ ಪ್ರಸಿದ್ಧವಾದ ಮತ್ತೊಂದು ಕೃತಿ ನಗುಮೂನಲ್ಲಿ ಹೇಳ್ಕೊಳ್ತಾರಲ್ಲ, ಗಗನಾನಿಕಿ ಇಲಕು ಬಹುದೂರಂ, ಹಾಗಂತಂದುಕೊಂಡ್ಯ ಖಗರಾಜು ನೀ ಆನತಿ ವಿನಿ ಚನಲೇದೋ. ಆ ಗರುಡನಿಗೆ ತತ್ಕ್ಷಣ ಬರೋದಕ್ಕೆ ಏನು ಪೆಟ್ರೋಲ್ ಇರಲಿಲ್ವೋ, ಎಂಥದ್ದು ಏನಾದರೂ ಸ್ಪಾರ್ಕ್ ಪ್ಲಗ್ಗಲ್ಲಿ ಏನಾದರೂ ಸಮಸ್ಯೆ ಬಂದಿತ್ತ, ಏನಾಗಿತ್ತು? ಹಾಗಾಗಿ ನೀನು ಯಾತಕ್ಕಾಗಿ ನನ್ನನ್ನು ಅನುಗ್ರಹ ಮಾಡೋದಕ್ಕೆ ತಡ ಮಾಡ್ತಾ ಇದ್ದೀಯಾ ಅಂತ ಬಗೆ ಬಗೆಯಾದ ಊಹೆ ಮಾಡಿಕೊಳ್ತಕ್ಕಂಥದ್ದು ಬ್ರೋವ ಭಾರಮ್ಮ ಅಂತ. ಆಮೇಲೆ ರಾಯಭಾರಮ ರಾಮ, ನಿನಗೆ ನಾನು ಯಾವ ರಾಯಭಾರವನ್ನು ಕಳಿಸಬೇಕು? ಭಕ್ತ ಭಗವಂತರ ಮಧ್ಯೆ ಮತ್ತೊಬ್ಬನ ಸಂಬಂಧ ಇರಬಾರದು, ಇನ್ನೊಬ್ಬ ಬರಬಾರದು. ಗುರು ಅಂತ ಒಬ್ಬ ಉಂಟು, ಆ ಗುರುವಾದರೂ ಕೊಡುವಷ್ಟು ಕೊಟ್ಟು ಹೊರಟೋಗ್ಬಿಡ್ತಾನೆ, ನಿಂದೇಪ್ಪ ಗತಿ, ನೀನುಂಟು ಆ 3 ಲೋಕ ಉಂಟು ಅಂತ ಹೇಳಿಬಿಡ್ತಾನೆ. ಯಾಕೆ? ಅವನೇ ಮುಂದುವರಿಯಬೇಕಾದದ್ದು, ಏಕಾಯನವಾದದ್ದು, ಅದ್ವಿತೀಯವಾದದ್ದು ಆ ದಾರಿ. ಹಾಗಿದ್ದಾಗ ನಿನಗೆ ನಾನು ಯಾರನ್ನು ದೂತರನ್ನಾಗಿ ಕಳಿಸೋದು? ನಿನಗೇ ಹೇಳ್ಕೊಳ್ಳೋದಕ್ಕೆ ನನಗೆ ಬಾಯಿ ಬರೋಲ್ಲ ಅಂತಂದರೆ ಇನ್ನು ನಾನು ಯಾರ ಮೂಲಕ ನಿನ್ನ ಒಪ್ಪಿಸ್ತಕ್ಕಂಥದ್ದಾಗುತ್ತದೆ? ಇಂಥ ತಗಾದೆಗಳನ್ನು ನೀನು ಮಾಡಬಹುದೇ? ಅದು ಸರಿಯಲ್ಲ. ಯಾಕೆ? ನಿನ್ನನ್ನು ನಾನು
ದೊಡ್ಡವನು ಅಂತ ಭಾವಿಸಿದ್ದೀನಿ. ಸಕೃದೇವ ಪ್ರಪನ್ನಾಯ ತವಾ ಸ್ಮೀತಿ ಆಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ ಅಂತ ಅಭಯವನ್ನು ಕೊಡ್ತೀಯಾ ಅಂತ ರಾಮಾಯಣದಲ್ಲಿ ಘಂಟಾ ಘೋಷ ಮಾಡಿಬಿಟ್ಟಿದ್ಯಾ, ಅದನ್ನು ವಿಂಟೀನಿ ಕೇಳಿದ್ದೀನಿ, ನಮ್ಮ ಕೊಂಟೀನಿ, ಅದನ್ನೇ ಗಟ್ಟಿ ನಂಬಿದ್ದೀನಿ, ಈಗ ಶರಣಂಟಿನಿ, ಆ ವಿಭೀಷಣನಿಗೆ ಶರಣಾಗತಿ ಮಾಡಿಕೊಂಡಿದ್ದಕ್ಕೆ ಅನುಗ್ರಹ ಮಾಡಿದೆ, ಸುಗ್ರೀವನಿಗೆ ಮಾಡಿದೆ, ಯದಿವಾ ರಾವಣ ಸ್ವಯಂ ರಾವಣನೇ ಬಂದರೂ ಪರವಾಗಿಲ್ಲ ಅಂತಂದಿದ್ದೀಯಾ, ನಾನು ಅದಕ್ಕಿಂತ ಹರಾಮನಾದನ ರಾಮ, ಎಂಥದ್ದು ಮಾಡ್ತಾ ಇದ್ದೀಯಾ, ರಮ್ಮಂಟಿನಿ, ನಾನು ಕೇಳೋದಿಷ್ಟೇ, ನನ್ನ ಕಡೆ ಬಾ ಅಂತ, ನನು ಪಾಲಿಂಪ ನಡಚಿ ವಚ್ಚಿತಿವಾ ಅಂತ ಕೇಳಬೇಕು, ನನ್ನ ಕಡೆಗೆ ನೀನು ಬರಬೇಕು ಅನ್ನುವಂಥದ್ದಿದೆ ಅಂತ. ಹಾಗಾಗಿ ಅವರು ಹೇಳ್ತಾರೆ, ನ್ಯಾಯಮ್ಮ ಇದು ನ್ಯಾಯವಾ ನಿನಗೆ, ನೀಕು ಆದಾಯಮ್ಮ ಇದು ನಿನಗೇನಾದ್ರು ಆದಾಯ ಬರುತ್ತಾ, ನಿನಗೆ ನನ್ನನ್ನು ಅನುಗ್ರಹ ಮಾಡಿದ್ರೆ ನಷ್ಟ ಆಗೋದು, ಆಗ್ರಹ ಮಾಡಿದ್ರೆ ಲಾಭ ಆಗೋದು ಅಂತ ಏನಾದರೂ ಇದೆಯಾ ಹೇಳು, ಅದಕ್ಕಿಂತ ನಾನು ಏನಾದರೂ ವ್ಯವಸ್ಥೆ ಮಾಡೋದಾ, ಅಥವಾ ನೀಕಾ ದಾಯಮ ನಿನಗೆ ನಾನು ಅಳವೆ ಅನ್ನುವಂಥ ಒಂದು ಭಾವ, ಇಂಕ ಹೇಯಮ್ಮ ನಾನು ಅಂದರೆ ನಿಕೃಷ್ಟತೆಯೇ ತಿರಸ್ಕಾರವೇ ಅಂಥ, ತಿರ್ಯಜ್ಜಂತುಗಳು ವಾನರನ್ನು ಭಲ್ಲೂಕಗಳನ್ನು ನೀನು ಆಧರಿಸಿದವನು, ಬೇಡತಿಯನ್ನು ನೀನು ಗೌರವಿಸಿದವನು, ನಾನು ಹೇಯ ಅದನ್ನು ಎಂಥದ್ದು ಮುನಿಗೇಯಮ್ಮ, ಇದು ಕವಿತ್ವ, ನೀನು ಆದಿಕವಿ ವಾಲ್ಮೀಕಿಯ ಗೇಯ ಅಂದರೆ ಅವನ ಕಾವ್ಯ ಆಗಿದ್ದೀಯಾ, ರಾಮ ಬೇರೆ ಅಲ್ಲ ರಾಮಾಯಣ ಬೇರೆ ಅಲ್ಲ ಅಂತ, ಮತ್ತು ಗೇಯ ಅನ್ನೋದಕ್ಕೆ ಕೀರ್ತನೀಯನಾಗಿದ್ದೀಯಾ ಅಂತ, ಅಂದರೆ ಅವನಿಂದ ಹಾಡಲ್ಪಟ್ಟವನಾಗಿದ್ದೀಯಾ ಅಂತ, ಯು ಆರ್ ರಾಮಾಯಣ ಆ್ಯಂಡ್ ಯು ಆರ್ ಸಂಗ್ ಇನ್ ರಾಮಾಯಣ, ಎರಡೂ ಅರ್ಥ ಬರ್ತದೆ ಈ ಸಮಾಸದಲ್ಲಿ. ಹಾಗಾಗಿ ನಾನಂತೂ ನಂಬಿಕೊಂಡಿದ್ದೀನಿ, ನೀನು ಏನಾದರೂ ಮಾಡ್ಕೊಳ್ಳಪ್ಪ, ನಾವಂತೂ ಬಿಡೋದಿಲ್ಲ. ಕ್ಷೇಮಮು ದಿವ್ಯ ಧಾಮಮು ನಿತ್ಯ ಸೂರ್ಯಗಳು ಇರತಕ್ಕಂಥದ್ದು, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಾ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ಯಸ್ಯ ಭಾಷಾ ಭಾಷಾ ಸರ್ವಮಿದಂ ವಿಭಾತಿ ಅದು ಅಂತ ನಾವು ಧಾಮ ಅಂದರೆ ಕಾಂತಿ ಬೆಳಗು ಸ್ಥಾನ ಅದನ್ನು ನಂಬಿಕೊಂಡಿದ್ದೀವಿ. ನಿತ್ಯ ನೇಮಮು ರಾಮನಾಮಮು ನಿತ್ಯದ ನಿಯಮ ರಾಮನಾಮ, ರಾಮಾವತಾರ ಕಿಂ ಮಿಗಿಲೈಸೆ ರಾಮಾಯಣಾವತಾರಂ ಅಂತ ಕುವೆಂಪು ಹೇಳ್ತಾರೆ, ನಿನ್ನ ನಾಮ ನಿನಗಿಂತ ದೊಡ್ಡದು ಅಂತ. ನಮ್ಮ ರಾಮದಾಸರು ಹೇಳ್ತಾರಲ್ಲ, ಶ್ರೀರಾಮ ನೀನಾಮ ಏಮಿ ರುಚಿರ ಅಂತ, ಪುರಂದರದಾಸರು ಅದೇ ಹೇಳ್ತಾರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ. ಮತ್ತು ಇನ್ನೂ ಒಂದು ಮಾತು ಅವರು ಹೇಳ್ತಾರೆ, ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ. ಭಕ್ತರ ಬಹಳ ಮುಂಡತನದ ದಾರಿ ಅನಾದಿ ಪ್ರಸಿದ್ಧವಾದದ್ದು ಇದೆ, ನೀನು ಹೋದರೆ ಹೋಗ ನಿನ್ನ ಹೆಸರಿದೆ ಸಾಕು ನಮಗೆ ಅಂತ. ತಮಿಳಲ್ಲಿ ಒಂದು ಗಾದೆ ಇದೆ, ನಂಗೋ ಪಣಂ ವಿತ್ತಿಂಡು ಸಾಪಡ್ಲೆ ಪೇರು ವಿತ್ತಿಂಡು ಸಾಪ್ಟು ಅಂತ, ನಾವು ದುಡ್ಡನ್ನು ಖರ್ಚು ಮಾಡಿಕೊಂಡು ಬೆಳೀಲಿಲ್ಲ, ಹೆಸರನ್ನು ಖರ್ಚು ಮಾಡ್ಕೊಂಡು ಬೆಳೆದ್ವಿ, ಆ ಹೆಸರಿದೆಯಲ್ಲ ಸಾಕು. ವೇದಾಂತ ದೇಶಿಕರು ಹೇಳ್ತಾರೆ, ನಾಸ್ತಿ ಪಿತ್ರಾರ್ಜಿತಂ ಕಿಂಚಿತ್, ಅಪ್ಪ ಸಂಪಾದಿಸಿದ್ದೇನೂ ಇಲ್ಲ, ನಮಯಾ ಕಿಂಚಿತ್ ಅರ್ಜಿತಂ ನಾನಾದರೂ ಒಂದು ದಂಬಡಿ ಸಂಪಾದಿಸಿಲ್ಲ, ಅಸ್ತಿ ಮೇ ಹಸ್ತಿಶೈಲಾಗ್ರೆ ವಸ್ತು ಪೈತಾಮಹಂ ಧನಂ, ಆದರೆ ನಮ್ಮ ತಾತ ಸಂಪಾದಿಸಿಟ್ಟಿದ್ದು ಆ ಹಸ್ತಿಶೈಲ ಅಂದರೆ ವರದರಾಜಸ್ವಾಮಿಯ ದೇವಸ್ಥಾನ ಇರತಕ್ಕಂಥ ಗುಡ್ಡ ಅದರ ಮೇಲೆ ಇದೆ, ವರದರಾಜಸ್ವಾಮಿಯನ್ನು ಬ್ರಹ್ಮ ಆರಾಧನೆ ಮಾಡ್ದ, ನಮ್ಮ ತಾತನ ಸೊತ್ತಿದೆಯಯ್ಯ ಸಾಕು. ಮತ್ತು ಇನ್ನೊಂದು, ಅಪ್ಪನ ಸೊತ್ತಿಗೆ ಮಕ್ಕಳಿಗೆ ಬರೀದೇ ಇದ್ದರೆ ಅಧಿಕಾರ ಬರೋಲ್ಲ, ತಾತನ ಸೊತ್ತಿಗೆ ಬರೀದೇ ಇದ್ದರೂ ಬಂದುಬಿಡುತ್ತೆ, ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿ ನಮಗೆ ಹಾಗೆ ಬಂದಿದೆಯಪ್ಪ, ಇನ್ನೇನು ಯೋಚನೆ ಮಾಡಬೇಡ ಅಂತ ನಮಗೆ ಧೈರ್ಯ ಇದೆ ಸಾಕು ಅಂತಂತಾರೆ. ಹಾಗಾಗಿ ವೇಗರ, ಅದರಿಂದ ಬಾರೋ ಬೇಗ ವೇಗರ, ಆ ರಾ ಅನ್ನುವುದು. ಹಾಗಂದರೂ ನೀನು ಒಪ್ಕೋತೀಯ, ಯಾಕೆ ಎದೆಗೆ ಒದ್ದ ಭೃಗುವಿಗೆ ನೀನು ಕಾಲೊತ್ತಿದವನಲ್ವಾ, ಅದರಿಂದ ಕರುಣಾಸಾಗರ ತ್ಯಾಗರಾಜ ಹೃದಯಾಗಾರ, ನೀನು ನನ್ನ ಅಂತರಂಗದಲ್ಲಿದೀಯ. ಆ ಲೀಲಾಶುಕನ ಕರ್ಣಾಮೃತದಲ್ಲಿ ಬರ್ತಿದ್ದಲ್ಲ, ಹಸ್ತಮಾಕ್ಷಿಪ್ಯ ಯಾತೋಸಿ ಬಲಾತ್ ಕೃಷ್ಣ ಕಿಮದ್ಭುತಂ ಹೃದಯಾದ್ ಯದಿ ನಿರ್ಯಾಸಿ ಪೌರುಷಂ ಗಣಯಾಮಿತೆ, ಕೈ ಜಾರಿಸ್ಕೊಂಡು ಓಡೋಗೋದ್ರೊಳಗೆ ಏನೋ ಇದೆ, ಅಟ್ಟಹಾಸದ ದರ್ಪ ಹೆಚ್ಚುಗಾರಿಕೆ ಕೃಷ್ಣ, ನಿನಗೆ ತಾಕತ್ತಿದ್ದರೆ ನನ್ನ ಎದೆಯಿಂದ ದೂರ ಓಡೋಗು ನೋಡೋಣ, ಅದು ಸಾಧ್ಯ ಇಲ್ಲಿ ಇಲ್ಲವಲ್ಲ ನಿನಗೆ ಅಂತ. ಅದು ತ್ಯಾಗರಾಜರ ಭಕ್ತಿ ಮಾಧುರ್ಯ. ಇಂಥ ಕಸಿವಿಸಿ ಕಳವಳ ಆಂದೋಳನೆ ತಳಮಳದ ಹೊಯ್ದಾಟದಲ್ಲಿರುವ ಪ್ರಹ್ಲಾದನಿಗೆ ಯಾಕಪ್ಪ ಯೋಚನೆ ಮಾಡ್ತೀಯ, ಅವನು ಸದಾ ನಿನ್ನ ಜೊತೆಗಿದ್ದಾನೆ ಅನ್ನೋದಕ್ಕೆ ನಾರದ ಮಹರ್ಷಿ ಬರ್ತಾರೆ. ಆ ನಾರದ ಮಹರ್ಷಿಗಳು ಹೊರಡುವ ಒಂದು ಪ್ರಾವೇಶಿಕಿ ಧ್ರುವ ಯಾವುದಿದೆ ನಾರದ ಮುನಿ ಬೆಡಲಿನ, ಈಗ ನೋಡೋಣ. Thank you.
ನಾರದ ಮುನಿವೆಡಲಿನ ಸುಗುಣಾತಿಶಯಮುವಿನರೇ ಏ ನಾರದ ಮುನಿವೆಡಲಿನ ಸುಗುಣಾತಿಶಯಮುವಿನರೇ ನಾರದ ಮುನಿವೆಡಲಿನ ಸುಗುಣಾತಿಶಯಮುವಿನರೇ ನಾರದ ಮುನಿವೆಡಲಿನ ಅತಿಶಯಮು ಬಿನರೇ ಸಾರೇಕು ಶ್ರೀಹರಿಪದ ಸಾರಸಮೂಲ ಧ್ಯಾನಿರ್ಸುತು ಸಾರೇಕು ಶ್ರೀಹರಿಪದ ಸಾರಸಮೂಲ ಧ್ಯಾನಿರ್ಸುತು ಸಾರೇಕು ಶ್ರೀಹರಿಪದ ಸಾರದ ಮೂಲ ಧ್ಯಾನಿರ್ಸುತು ನಾರಾಯಣ ನಾಮ ಮೂಲನು ಪಾರಾಯಣ ಮೊನರಿಂತುತು ನಾರಾಯಣ ನಾಮ ಮೂಲನು ಪಾರಾಯಣ ಮೊನರಿಂತುತು ನಾರದ ಮುನಿ ಬೆಡಲಿನ ಸುಗುಣಾತಿಶಯಮು ಬಿನದ್ರೆ ರಾಜಿಲ್ಲನ ಶ್ರೀತ್ಯಾಗ ರಾಜಸ ಕುನಿ ಮರ್ಮ ಮೂಲನು ರಾಜಿಲ್ಲನ ಶ್ರೀತ್ಯಾಗ ರಾಜಸ ಕುನಿ ಮರ್ಮ ಮೂಲನು ಈ ಜಗದಿನಿ ಮಿಲ್ಲ ಬಾರಿಗ ಜಯಮು 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 ಈ ಜಗದಿನಿ ಮಿಲ್ಲ ಬಾರಿಗ ಜಯಮು ಜಯಮು ಜಯ ಮನಿ ನಾರದ ಮುನಿ ಬೆಡಲಿನ ಸುಗುಣಾತಿಶಯಮು ವಿನರೇ ನಾರದ ಮುನಿ ಬೆಡಲಿನ ಸುಗುಣಾತಿಶಯಮು ವಿನರೇ ನಮ್ಮಲ್ಲಿ ಒಂದು ಸ್ವಾರಸ್ಯ ಏನೆಂದರೆ ನಾಟಕಗಳಲ್ಲಿ ಆಯಾ ಪಾತ್ರಗಳ ಹೊರಟಾಗ ಪರಿಚಯ ಮಾಡಿಕೊಡುವಂಥ ಗೀತೆಗಳನ್ನು ಆಲಪಿಸುವಂಥದ್ದು, ಅದನ್ನು ಪ್ರಾವೇಶಿಕಿ ಧ್ರುವ ಅಂತ ಕರೀತಾರೆ. ಯಕ್ಷಗಾನದಲ್ಲೆಲ್ಲ ಕೃಷ್ಣನ ಪ್ರವೇಶ ಅಂದರೆ ಬಂದನು ದೇವರ ದೇವ ಅಂತಲೇ ಶುರು ಮಾಡ್ತಾರೆ, ಕೃಷ್ಣ ಬಂದ ಅಂತ. ಹೀಗೆ ನಾರದ ಮುನಿ ಹೊರಟ ಅಂತನ್ನೋದನ್ನು ತೋರಿಸ್ತಕ್ಕಂಥದ್ದು ಇದು ಯಕ್ಷಗಾನ ಪ್ರಬಂಧಗಳಲ್ಲಿ ಇರುವಂಥದ್ದು, ಸಂಸ್ಕೃತ ನಾಟಕಗಳಲ್ಲಿ ಕೂಡ ಧ್ರುವಗೀತೆಗಳಲ್ಲಿ ಕಾಣಿಸುತ್ತದೆ. ನಾರದ ಮುನಿ ಆತನ ಉಲ್ಲೇಖ ಯಾತಕ್ಕೆ ಅಂದರೆ ಇವರಿಗೆ ನಾರದ ಗುರುಸ್ವಾಮಿ ಅಂತ, ಗುರುಗಳು ನಾರದರು ಅಂತ. ಜೊತೆಗೆ ಸಂಗೀತಕ್ಕೆ ಹೇಗೋ ಭಕ್ತಿಗೂ ನಾರದರೇ ಪರಮ ಮಾರ್ಗದರ್ಶಿಗಳಾದವರು. ನಾರದ ಭಕ್ತಿ ಸೂತ್ರ ತುಂಬ ಪ್ರಸಿದ್ಧವಾದದ್ದು. ಅಲ್ಲಿ ಭಕ್ತಿಯನ್ನು ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ ಅಂತಲೇ ವರ್ಣಿಸಿರುವಂಥದ್ದು ಕಾಣುತ್ತದೆ. ಭಕ್ತಿ ಪರಮ ಪ್ರೀತಿ ರೂಪವಾದದ್ದು, ಸಂತರ್ಪಣ ರೂಪವಾದದ್ದು ಅಂತ. ಮತ್ತು ಅದನ್ನು ನಾದರೂಪದಿಂದ ಮಾಡುವುದನ್ನು, ಸಂಕೀರ್ತನ ರೂಪದಿಂದ ಮಾಡುವುದನ್ನು ನಾರದರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ತನ್ನ ಗುರುಸ್ಮರಣೆಯೂ ಆದಂತೆ ಆಗುತ್ತದೆ. ಅದು ಗಾನಗುರುವೂ ಹೌದು, ಧ್ಯಾನಗುರುವೂ ಹೌದು, ಎರಡನ್ನೂ ಕೂಡ ತೋರಿಸುವಂತೆ ನಾರದರನ್ನು ಇಲ್ಲಿ ಮಾಡ್ತಾರೆ. ವಸ್ತುಸ್ಥಿತಿಯಲ್ಲಿ ಮೂಲ ಕಥೆಯಲ್ಲಿ ನಾರದರು ಹುಟ್ಟಿಗೆ ಮುನ್ನ ಬಂದಿದ್ದೇ ಹೊರತು ಆಮೇಲೆ ಬಂದದ್ದು ಅಲ್ಲ. ಇಲ್ಲಿ ಆ ಒಂದು ಕವಿ ಸ್ವಾತಂತ್ರ್ಯ ಉಂಟು ಕಲ್ಪನೆಗೆ ಹಾಗೆ ಮಾಡಿಕೊಂಡಿದ್ದಾರೆ. ಸಾರೆಕು ಶ್ರೀಹರಿ ಪದ ಸಾರಸಮೂಲ ಧ್ಯಾನಿಂಚುಚು, ಹೆಜ್ಜೆ ಹೆಜ್ಜೆಗೂ ಪರಮಾತ್ಮನ ಹೆಜ್ಜೆಗಳನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ಆತ ಅದನ್ನು ಪಾರಾಯಣ ಮಾಡಿಕೊಂಡಿದ್ದನು ಬರ್ತಾ ಇದ್ದರು. ಭೇದಾಭೇದ ರಹಿತ ಮಗು ವೇದಾಂತ ರಸಭರಿತುಡು, ಆಹ್ಲಾದಮು ಮೀರಗ ಪ್ರಹ್ಲಾದುನಕ್ಕೂ ಶುಭಮು ದೆಲುಪನು. ಭೇದ ಅಭೇದ ಮೊದಲಾಗಿ ಎಲ್ಲಕ್ಕೂ ಮೀರಿರತಕ್ಕಂಥದ್ದು, ಅದು ಒಂದೋ ಒಂದಲ್ಲವೋ ಎರಡೋ ಮೂರೋ ಏನನ್ನೂ ಹೇಳೋಕ್ಕಾಗಲ್ಲ. ಅಂದರೆ ನಿರ್ವಚನಾತೀತವಾದಂಥ ಆ ವೇದಾಂತದ ಪರಮ ಬ್ರಹ್ಮ ಸುಪುಷ್ಟಿಯಾದಂಥದ್ದನ್ನು ಆನಂದವಾಗಿ ಪ್ರಹ್ಲಾದ ಸಂತೋಷದ ಮತ್ತೊಂದು ರೂಪದಂತೆ ಇರತಕ್ಕಂಥವನಿಗೆ ತೋರ್ಪಡಿಸಿಕೊಟ್ಟಿದ್ದು ಅಂತ ಹೀಗೆ ಹೇಳುವ ಮೂಲಕ ಗುರು ನಾರದನು ಪ್ರಹ್ಲಾದನಿಗಾದದ್ದು. ಹುಟ್ಟುವ ಮೊದಲೇ ಗುರುವಾಗಿದ್ದರಲ್ಲ ಆ ನಾರಾಯಣ ಮಹಾತ್ಮ್ಯವನ್ನು ಹೇಳುವ ಮೂಲಕ. ಅಲ್ಲಿ
ದಾಸ್ಯಭಕ್ತಿಯಾಗಲಿ ಯಾವುದೇ ಭಕ್ತಿಯಾಗಲಿ ಗುರೂಪಸದನದಿಂದ ಉಂಟಾಗುತ್ತದೆ ಅನ್ನೋದನ್ನು ಸೂಚನೆ ಮಾಡ್ತಾ ಇದ್ದಾರೆ. ಗುರು ಒಂದು ಸಸಿಯಾಗಿ ಬೆಳೆಸಿದರೆ ಅದನ್ನು ಹೆಮ್ಮರ ಮಾಡಿಕೊಳ್ತಕ್ಕಂಥದ್ದು ಶಿಷ್ಯನ ಸಾಧನ ಚತುಷ್ಟ ಇವೆ. ಶಮದಮ ಮೊದಲಾದಂಥವು, ಶಮ ದಮ ಉಪರತಿ ತಿತಿಕ್ಷ ಸಮಾಧಾನಾದಿಗಳು, ಹಾಗೆ ನಿತ್ಯಾನಿತ್ಯ ವಿವೇಕ ಇಹಾಮೂತ್ರ ಫಲಭೋಗ ವೈರಾಗ್ಯ ಮುಮುಕ್ಷುತ್ವ, ಈ ನಾಲ್ಕು ಇರಲೇಬೇಕಾದ್ದು. ಹಾಗಲ್ಲದೆ ಅವನು ಕಾಮಿಯಾಗ್ತಾನೆ ಹೊರತು ಮೋಕ್ಷಕ್ಕೆ ಗಾಮಿಯಾಗುವುದಿಲ್ಲ ಅಂತ. ಇಂಥ ನಾರದರು ಗುರುವಾಗಿ ಆತನಿಗೆ ತತ್ವೋಪದೇಶವನ್ನು ಮಾಡಿದ್ದರ, ಪರಮಾತ್ಮನ ಅನುಗ್ರಹ ನಿನಗಿದೆ ಅಂತ ತೋರ್ಪಡಿಸಿದರ ಉಲ್ಲೇಖ ಇಲ್ಲಿ ಮಾಡ್ತಾರೆ. ಹೀಗಾದ ಮೇಲಿಂದ ಪ್ರಹ್ಲಾದನಿಗೆ ಆ ಪರಮಾತ್ಮನನ್ನು ನಿರಂತರವೂ ತಾನು ನೆನೆಸ್ತಾ ಇದ್ದೀನಿ, ಆದರೂ ಕೂಡ ಅವನನ್ನು ಕಾಣದಿದ್ದ ಕಣ್ಣು ಕಣ್ಣಲ್ಲ, ಅವನ ಮಾತನ್ನು ಕೇಳದೇ ಇದ್ದ ಕಿವಿ ಕಿವಿಯಲ್ಲ ಅನ್ನುವಂಥ ಚಿಂತೆ ಉಂಟಾಗಿದೆ. ವಿರಹಾಸಕ್ತಿ ಯಾವ ರೀತಿ ಬೆಳೆಯುತ್ತೆ ಅನ್ನೋದನ್ನು ಈಗ ಪಂತುವರಾಳಿ ಕೇಳಿದ್ರೆ ನೀಲಾಂಬರಿಗೆ ಹೋಗೋಣ. ಎನ್ನಗ ಮನಸು ಕೂರಾಣಿ ಪನ್ನಗಶಾಯಿ ಸೋಗಸು ಎನ್ನಗ ಮನಸು ಕೂರಾಣಿ ಪನ್ನಗಶಾಯಿ ಸೋಗಸು ಪನ್ನು ಗಗನು ಕೋನನಿ ಕಣ್ಣುಲೇಲೆ ಕಂತಿ ಮೇಲೆ ಮೊಗ ಮುದ ನೀಲವರಿ ವಾಘಲ ಕಾಂತಿ ಗರಿ ನ ಮೊಗ ಮುದ ನೀಲವರಿ ವಾಘಲ ಕಾಂತಿ ಗರಿ ನ ಶ್ರೀ ಹರಿ ನಿಗಟು ಕೊನನಿ ದೇಹ ಮೇಲೆ ಈ ದೇಹ ಮೇಲೆ ಮಾಲಿಮಿತೋ ತ್ಯಾಗರಾಜು ನೆಲಿನ ರಾಮ ಮೋದಿನಿ ಮಾಲಿಮಿತೋ ತ್ಯಾಗರಾಜು ನೆಲಿನ ರಾಮ ಮೋದಿನಿ ಲಾಲಿಂಜಿ ಪೋಗಡಿನ ಲಾಲಿಂಜಿ ಪೋಗಡಿನ ನಾಲಿಕೆಲೆ ಸೂತ್ರ ಮಾಲಿಕೆಲೆ ಎನ್ನಗ ಮನಸು ಕೂರಾಣಿ ಪನ್ನಗಶಾಯಿ ಸೊಗಸು ಪನ್ನು ಗಗನು ಕೋನನಿ ಕಣ್ಣುಲೇಲೆ ಕಂಟಿ ಮೇಲುಲೇ.
ನಿತ್ಯ ಪಾರಾಯಣ ಗ್ರಂಥವಾದ ಪೋತನನ ಭಾಗವತದ ಪ್ರಭಾವ ನಮಗೆ ಗೊತ್ತಾಗುತ್ತೆ. ಪರಮಾತ್ಮನನ್ನು ಉಪಾಸನೆ ಮಾಡದೇ ಇದ್ದ ದೇಹಕ್ಕೆ ಜನ್ಮಕ್ಕೆ ಯಾವ ಅರ್ಥ ಇದೆ ಅಂತ. ದಾಸ್ಯ ಭಕ್ತಿಯ ಒಂದು ಪರಾಕಾಷ್ಠೆ ಅಂದರೆ ದೇಹದ ಪ್ರತಿಯೊಂದು ಕಣ ಕಣವು ಈಶ್ವರನಿಗೆ ಪರಮಾತ್ಮನಿಗೆ ಮೀಸಲಾದದ್ದು ಅಂತ ಹೇಳಿಬಿಟ್ಟು ತನ್ನದೆಂಬುದು ಏನೂ ಇಲ್ಲ ಅನ್ನುವುದನ್ನು ನಿಶ್ಚಯ ಮಾಡಿಕೊಂಡು ಹೇಳುವಂಥದ್ದು. ಹಾಗಾಗಿ ಎನ್ನಗ ಮನಸುಕು ರಾಣಿ ಪನ್ನಗ ಶಾಯಿನಿ ಸೊಗಸು, ನನ್ನ ಮನಸ್ಸಿಗೆ ಇಂಥ ಕಾಲದಲ್ಲೂ ಕೂಡ ಬರಬೇಕಾದದ್ದು, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ನಿನ್ನ ವ್ಯಕ್ತಿತ್ವವನ್ನು ಮನಸ್ಸಿಗೆ ಹಿಡಿತಂದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅಂದರೆ ನಿನ್ನ ಸಮಗ್ರತೆ ನನ್ನ ಮನಸ್ಸಿನಲ್ಲಿ ಅಡಗ್ತಾ ಇಲ್ಲ. ಇನ್ನು ಹಾಗಿರುವಾಗ ಅದು ಸಾಂದ್ರವಾದ ಇಂದ್ರಿಯಾನುಭವಕ್ಕೆ ಹೇಗೆ ಬರುತ್ತೆ ಅಂತ, ಕಲ್ಪನೆಗೂ ಸಿಗದೆ ಹೋದಾಗ ಇಂದ್ರಿಯಗಳಿಗೆ ಹೇಗೆ ದಕ್ತಾ ಬರುತ್ತೆ? ಕಣ್ಣಿಗೆ ನಿನ್ನನ್ನು ನೋಡೋಕ್ಕಾಗದೇ ಇದ್ಮೇಲೆ ಆ ಕಣ್ಣಿದ್ದು ಪ್ರಯೋಜನ ಏನು? ಕಣ್ಣು ಲೇಲೆ ಮಿಂಟಿ ಕಣ್ಣ ಕಂಟಿ ಮಿನ್ನಲೇಲೆ, ಕಣ್ಣು ಯಾತಕ್ಕೆ, ಕಣ್ಣು ಪಾಪ ಯಾತಕ್ಕೆ ಅಂತಾರೆ. ಪರಮಾತ್ಮನಿ ಚೂಡು ಕನುಲು ಕನುಲು, ಪರಮಾತ್ಮನ ನೋಡ್ತಕ್ಕಂಥ ಕಣ್ಣುಗಳು ಕಣ್ಣುಗಳು, ಅವನನ್ನು ಅವನ ನಾಮ ಸಂಕೀರ್ತನೆಯನ್ನು ಕೇಳ್ತಕ್ಕಂಥ ವೀನುಲು ವೀನುಲು, ಅವನನ್ನು ಕೇಳ್ತಕ್ಕಂಥ ಕಿವಿಗಳು ಕಿವಿಗಳು, ಇನ್ನು ಅವನನ್ನು ಜಪ ಮಾಡತಕ್ಕಂಥ ನಾಲಿಗೆಗಳು ಜಿಹ್ವ ಜಿಹ್ವ. ಹೀಗೆ ಪೋತನ ಭಾಗವತದಲ್ಲಿ ಅದ್ಭುತವಾದ ಒಂದು ಸೀಸಪದ್ಯ ಬರುತ್ತೆ. ಪ್ರತಿಯೊಂದು ಅಂಗಕ್ಕೂ ಆ ಅಂಗತ್ವ ಬರೋದು ಯಾವಾಗ? ಬಹಳ ಸೊಗಸಾಗಿ ಆನಂದವರ್ಧನ ಇದನ್ನು ಒಳ್ಳೆಯ ಧ್ವನಿಕಾವ್ಯಕ್ಕೆ ಉದಾಹರಣೆ ಅಂತ ಹೇಳ್ತಾನೆ. ಸೂರ್ಯ ಬಂದಾಗಲೇ ಕಮಲಗಳು ಕಮಲಗಳಾಗುತ್ತೆ. ಕಮಲಾಯಿ ಹೋಯಿ ಕಮಲಾಯಿ ಅಂತ ಹೇಳ್ಬಿಟ್ಟು ಪ್ರಾಕೃತದ ಆ ಗಾಥೆಯನ್ನು ಹೇಳ್ತಾನೆ. ಕಮಲಗಳು ಕಮಲಗಳಾಗೋದು ಸೂರ್ಯ ತನ್ನ ಪಾದಸ್ಪರ್ಶ ಮಾಡಿದಾಗ, ಅವುಗಳಿಗೆ ಕರಸ್ಪರ್ಶ ಮಾಡಿದಾಗ ಅವುಗಳಿಗೆ. ಆ ರೀತಿ ನಿನ್ನ ಹೆಸರು ಹೇಳಿದಾಗ ನಾಲಿಗೆ ನಾಲಿಗೆ. ಅದನ್ನು ಮತ್ತೊಂದು ಕಡೆ ಹೇಳ್ತಾರೆ, ಕಮಲಾಕ್ಷನಿ ಚೂಡನಿ ಚೂಡಕಲು ಚೂಡ್ಕಲೆ ತನುಕುಡ್ಯ ಜಾಲ ರಂಧ್ರಮುಲು ಗಾಕ ಅಂತ. ಅವನನ್ನು ನೋಡೋಕ್ಕಾಗದೇ ಇದ್ದಮೇಲೆ ಈ ಕಣ್ಣು ಕಣ್ಣೇ, ದೇಹ ಅನ್ನೋ ಗೋಡೆ ಮೇಲಿರತಕ್ಕಂಥ ತೂತುಗಳು ಅಷ್ಟೇ. ಇನ್ನು ಚಕ್ರಿಯನ್ನು ನಾವು ಧ್ಯಾನ ಮಾಡದೇ ಇದ್ದಾಗ ಆ ಬಾಯಿ ಎಂಥದ್ದು, ವಕ್ತರ ವಕ್ತರವಲ್ಲ, ಢಮ ಢಮ ಧ್ವನಿ ತೋಡಿ ಡಕ್ಕಗಾಕ, ಢಮ ಢಮ ಅಂತ ಶಬ್ದ ಮಾಡಿ ಬಾಯಿ ಬಡ್ಕೊಳ್ಳುವಂಥ ನಗಾರಿ ಅಷ್ಟೇ ಅದು, ಇನ್ಯಾವುದೂ ಅಲ್ಲ. ಇನ್ನು ಪರಮಾತ್ಮನನ್ನು ಅರ್ಚನೆ ಮಾಡದೇ ಇರತಕ್ಕಂಥ ತೋಳುಗಳು ತರುಕುಡ್ಯ ಶಾಖ ನಿರ್ಮಿತ ದರ್ವಿಗಾಕ, ಮರದಲ್ಲಿ ಮಾಡಿರ್ತಕ್ಕಂಥ ಸೌಟ್ ಅಷ್ಟೇ. ಅದಕ್ಕೆ ತುಪ್ಪದಲ್ಲದ್ರೂ ಒಂದೇ ರುಚಿ, ಸಾರಲ್ಲದ್ರೂ ಒಂದೇ ರುಚಿ, ಗೊಜ್ಜಲ್ಲದ್ರೂ ಒಂದೇ ರುಚಿ, ಪಾಯಸದಲ್ಲದ್ರೂ ಒಂದೇ ರುಚಿ, ಏನೂ ಗೊತ್ತಾಗೋಲ್ಲ ಅಂತ. ಹಾಗೆ ಇಂಥದ್ದು ಪ್ರಯೋಜನವಾಗುವುದಿಲ್ಲ. ಚಕ್ರಿ ಚಿಂತನಲೇನಿ ಜನ್ಮಂಬು ಜನ್ಮಮೇ, ಈ ಜನ್ಮ ಜನ್ಮವಲ್ಲ ಅನ್ನುವಂಥ ಪೋತನನ್ನ ಮಾತನ್ನೇ ಈತ ಇಲ್ಲಿ ತೆಗೆದುಕೊಳ್ಳೋದು ಕಾಣಿಸುತ್ತೆ. ನಾನು ಸಂಪೂರ್ಣವಾಗಿ ಅಂತರಂಗವನ್ನು ನಿನಗೆ ಅರ್ಪಣೆ ಮಾಡಿಕೊಂಡಿದ್ದೀನಿ. ಮೋಹಮುತೋ ನೀಲವಾರಿ ವಾಹಕಾಂತಿನಿ ಗೇರಿನ ಶ್ರೀಹರಿನಿ ಕಟ್ಟುಕೊನಿ ದೇಹ ಮೇಲೆ ದೇಹ ಮೇಲೆ ಈ ಗೇಹ ಮೇಲೆ ಅಂತ. ಅವನನ್ನು ಅಪ್ಪಿಕೊಳ್ಳದೇ ಇದ್ದ ಮೇಲೆ ಈ ದೇಹ ಯಾತಕ್ಕೆ, ಇನ್ನು ಈ ಗೇಹ ಮನೆ ಯಾತಕ್ಕೆ ಅಂತ. ಆತ್ಮ ಅನ್ನುವುದು ಇರತಕ್ಕಂಥ ಗೃಹ ದೇಹ, ಶರೀರ ಶಾರೀರನ ಆಲಯ, ಅದು ಯಾಕೆ ಅಂತ. ಇಲ್ಲಿ ಪೋತನನ ರುಕ್ಮಿಣಿ ಕಲ್ಯಾಣದ ಒಂದು ಪದ್ಯ, ಪ್ರಾಣೇಶ ನೀ ಮಂಜುಭಾಷಲು ವಿನಲೇನಿ ಕರ್ಣರಂಧ್ರಮೂಲ ಕಲಿಮಿಯೇಲ, ನಿನ್ನ ಮಧುರವಾದ ಮಾತುಗಳನ್ನು ಕೇಳದೇ ಇದ್ದ ಕಿವಿ ಯಾತಕ್ಕೆ. ಹಾಗೆಯೇ ಪುರುಷರತ್ನಮ ನೀವು ಭೋಗಿಂಪಗಾಲೇನಿ ತನುಲತವಲನಿ ಸೌಂದರ್ಯವೇ ಮೇಲ, ನೀನು ಭೋಗಿಸದ ನಿನಗೆ ಸೇವೆಗಾಗದೇ ಇರತಕ್ಕಂಥ ಶರೀರ ಬುಳ್ಳಿ ಹಂಗಿದ್ರೇನು ಚಂದುಳ್ಳಿ ಹಂಗಿದ್ರೇನು ಯಾವುದು ಬೇಕಾಗಿಲ್ಲ, ಅದು ನನಗೆ ಕಳ್ಳಿ ಪಾಪಾಸ್ ಕಳ್ಳಿ ಅಂತ ಹೇಳ್ಬಿಟ್ಟು. ಇದು ಆ ಭಕ್ತಿಯ ತೀವ್ರತೆ. ಅದಲ್ಲದನ್ನು ಎಲ್ಲವನ್ನು ನಿರಾಕರಣೆ ಮಾಡುವಂಥದ್ದು ತದ್ಭಾವ ತಲ್ಲಯ, ಅದನ್ನು ಅವರು ಈ ಕೃತಿಯಲ್ಲಿ ಹೇಳ್ತಾರೆ. ಪ್ರಹ್ಲಾದನ ಭಾವ ಹಾಗೆ ಅವರು ತುಂಬಿಕೊಳ್ತಾರೆ. ಆಮೇಲೆ ನಾವು ಕಾಣ್ತೀವಿ ಹಠ, ನನ್ನನ್ನು ಅನುಗ್ರಹ ಮಾಡುವವರೆಗೂ ನಿನ್ನನ್ನು ನಾನು ಬಿಡುವಂಥವನು ಅಲ್ಲ, ನನ್ನ ಬ್ರೋವಕನು ವಿಡುವನುರ ರಾಮ. ಏನಯ್ಯ ಮಾಡ್ತೀಯ, ಧರಣಿ ಹೂಡ್ತೀನಿ ಅಂತ ಭರತ ಮಾಡಿದ್ದ ಹಾಗೆ ರಾಮನ ಎದುರಿಗೆ, ನೀನು ಅಯೋಧ್ಯೆಗೆ ಬರೋವರೆಗೂ ನಿನ್ನ ಮುಂದೆ ನಾನು ಪ್ರಾಯೋಪವೇಶ ವ್ರತ ಮಾಡ್ತಾನೆ ಕೂತಿರ್ತೀನಿ ಅಂತ ಪಾದಿಕೆ ಕೊಟ್ಟು ಎಬ್ಬಿಸಬೇಕಾಯಿತು. ಅಂದರೆ ಭಕ್ತರು ಭಗವಂತನಿಂದ ಸುಲಿಗೆ ಮಾಡುವುದೇ ಸರಿ, ಬೇರೆ ಇನ್ಯಾವುದೂ ಅಲ್ಲ ಅಂತ. ಆ ಸಲುಗೆ ಇದೆಯಲ್ಲ, ಅದು ಈ ಸುಲಿಗೆಗೆ ಇರ್ತಕ್ಕಂಥ ಸ್ವಾರಸ್ಯ. ಶಂಕರಾಭರಣ ತ್ರಿಪುಟ ತನ್ನ
ನನ್ನು ಬ್ರೋವಾಗ ನನ್ನು ಬ್ರೋವಾಗ ಬಿಡವನು ರಾಮ ನನ್ನು ಬ್ರೋವಾಗ ಬಿಡವನು ರಾಮ ನನ್ನು ಬ್ರೋವಾಗ ಬಿಡವನು ರಾಮ ನನ್ನು ಬ್ರೋವಾಗ ಬಿಡವನು ರಾಮ ನನ್ನು ಬ್ರೋವಾಗ ಕಾಸು ನೋವೆದು ಕಗ ಕನರ ತಮೋರಿ ಕಾಸು ನೋವೆದು ಕಗ ಕನರ ತಮೋರಿ ದೋಸ ಗುತೋಲ ಗುಂಬ ದೋರಿ ಬಸ ಗುತೋಲ ಗುಂಬ ದೋರಿ ಗಿದೇವಿ ಗಾನಿ ಬಸ ಗುತೋಲ ಗುಂಬ ದೋರ ಗಿದೇವಿ ಗಾನಿ ಅಂಬನಿ ತಿನ್ನು ವೇಳ ಅಮೃತ ಮಂಬಿನಿ ಅಂಬನಿ ತಿನ್ನು ವೇಳ ಅಮೃತ ಮಂಬಿನಿ ತುಂಬೂರು ಸಣ್ಣ ದೊರಗಿದೇವಿ ಗಾ ಪರಮಾತ್ಮನ ಸಾನ್ನಿಧ್ಯ ಸಿಗುವುದು ಬಹಳ ಕಷ್ಟ, ಬಹಳ ಸುಲಭ ಕೂಡ ಹೌದು. ಏಕೆಂದರೆ ಅವನ ಸಾನ್ನಿಧ್ಯವಲ್ಲದ್ದು ಯಾವುದು, ಆದರೆ ಆ ತಿಳುವಳಿಕೆ ಅನುಭವ ಆಗುವುದು ಕಷ್ಟ ಅಷ್ಟೇ. ಹೀಗಾಗಿ ಅವ್ರು ಹೇಳ್ತಾಳೆ, ನಿನ್ನನ್ನು ಬಿಟ್ಟಂತೂ ನನಗಿರೋಕ್ಕಾಗೋದಿಲ್ಲ, ನೀನು ಅನುಗ್ರಹ ಮಾಡೋವರೆಗೂ ನಾನು ಹೊರಡೋದಿಲ್ಲ. ನೀನು ದೊಡ್ಡವನು ಅನ್ನೋದು ನನಗೆ ಗೊತ್ತಾಯಿತು, ನಿನ್ನನ್ನು ಬಿಟ್ಟು ಇನ್ಯಾವುದೂ ಇಲ್ಲ ಅಂತ ಗೊತ್ತಾಯಿತು. ಉಂಡೇದೇ ರಾಮುಡೊಕ್ಕಡೆ ಅವರದೇ ನಿಶ್ಚಯ. ಹಾಗಾಗಿ ಕಾಸುನು ವೆದಕಗ ಕನ್ನ ರತ್ನಮು ರೀತಿ ದೋಸಮು ತೊಲಗಿಂಪ ದೊರಕಿತೀವಿ ಕಾನಿ ಅಂತ. ದುಡ್ಡು, ಕನ್ನಡದಲ್ಲಿ ದುಡ್ಡು ಅಂತಂದರೆ ಈ ಪೈಸಾ ಅಂತ, ತುಂಬ ಅಲ್ಪ ಪ್ರಮಾಣದ ನಗಣ್ಯವಾದ ಚಿಲ್ಲರೆ ಅಂತಿವಲ್ಲ, ಎಲ್ಲ ಅರ್ಥದಲ್ಲಿ ಚಿಲ್ಲರೆ. ಚಿಲ್ಲರೆ ಹುಡುಕೋಕ್ಕೆ ಹೋದಾಗ ರತ್ನ ಸಿಕ್ಕಂತೆ, ದೋಷವನ್ನು ನಿವಾರಣೆ ಮಾಡಿಕೊಂಡಾಗ ನೀನು ಕಂಡೆ ಅಂತ. ದೋಷ ಯಾವುದು? ಅಜ್ಞಾನ, ಮಾಯೆ. ಆ ಆವರಣವನ್ನು ಭಂಜನ ಮಾಡಿಕೊಂಡಾಗ ನೀನೇ ಇರುವಂಥದ್ದು, ಇನ್ಯಾರೂ ಅಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ನಿನ್ನನ್ನು ನಾನು ಬಿಡುವುದಿಲ್ಲ ಅಂತ. ಆತ್ಮವಸ್ತು ದೊಡ್ಡದು ಅಂತ ಗೊತ್ತಾದ ಮೇಲೆ ಅದನ್ನು ಬಿಟ್ಟು ಇನ್ನ ಯಾವುದರ ಕಡೆಗೂ ಹೋಗುವಂಥದ್ದು ಅಲ್ಲವೇ ಅಲ್ಲ ಮನಸ್ಸು. ಅಲ್ಪಜ್ಞರಾದವರು ಇದೇನು ಅಲ್ಲಿ ಹೋಗಲಿಲ್ವೇ ಮನಸ್ಸು, ಇಲ್ಲಿ ಹೋಗಲಿಲ್ವೇ? ಮಾನಸ ಸರೋವರದಲ್ಲಿ ಓಡಾಡ್ತಾ ಇದ್ದ ಹಂಸ ಒಮ್ಮೆ ದಾರಿ ತಪ್ಪಿ ಯಾವುದೋ ಒಂದು ಕುಂಟೆಗೆ ಬಂದುಬಿಡ್ತು. ಅಲ್ಲಿ ಕೊಕ್ಕರೆಗಳೇ ಇದ್ದದ್ದು. ಅವುಗಳು ನೋಡಿಬಿಟ್ಟು, ಓಹೋ ನೀನು ನಮ್ಮಂಗೆ ಬೆಳ್ಳಗಿದ್ದೀಯಾ, ಅರೆ ಯಾತಕ್ಕೆ ಉದ್ದ ಕಾಲಿಲ್ಲ ಅಂತ. ಇಲ್ಲ, ನಾವು ನೀರಿನಲ್ಲಿ ತೇಲಕೊಂಡು ಹೋಗ್ತೀವಿ, ಕೊಚ್ಚೆನಲ್ಲಿ ಹೆಜ್ಜೆ ಹಾಕೋದಿಲ್ಲ ಅಂತ.
ಹೌದಾ? ಹಾಗಿದ್ರೆ ತಿನ್ನೋಕ್ಕೆ ಏನು ಮಾಡ್ತೀರಾ? ಕೊಚ್ಚಲು ಹೆಜ್ಜೆ ಹಾಕದಿದ್ರೆ ಮೀನು ಸಿಗೋದಿಲ್ಲ. ನಾವು ಮಾನಸರೋವರದ ತಾವರೆಯ ನಾಳಗಳನ್ನೇ ತಿಂತೀವಿ, ಮೃಣಾಲವನ್ನೇ ತಿನ್ನೋದು, ಇನ್ಯಾವುದೂ ಇಲ್ಲ ಅಂತಂದರೆ ಹೌದಾ? ಅದು ಉಂಟ ಒಂದು ಆಹಾರ, ಏನು ಮಾಡೋಣ? ಅದಕ್ಕೆ ಹಾಗೇನೆ ಅನ್ನಿಸ್ತಕ್ಕಂಥದ್ದು ಲೋಕದವರಿಗೆ ಅದು ಅಲ್ಪವಾಗಿ ತೋರುತ್ತದೆ. ಅಂದರೆ ಯಾನಿಶಾ ಸರ್ವಭೂತಾನಾಂ ತತ್ರ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೆ. ಜಗತ್ತೆಲ್ಲ ಎಚ್ಚರಗೊಂಡಿರುವ ಜಾಗದಲ್ಲಿ ಜ್ಞಾನಿಗೆ ನಿದ್ರೆ. ಮಾಲ್ನಲ್ಲಿ ಮೈಯೆಲ್ಲ ಕಣ್ಣಾಗಿ ಸಹಸ್ರಾಕ್ಷ ಇಂದ್ರರಂತೆ ನೋಡುವ ಜನ ಇರುವಾಗ ಮಾಲ್ ಅಂತಂದರೆ ಅದು ಯಾಕ್ಯಾ ಕಮಾಲ್ ಅಂತ ಹೇಳೋರನ್ನ ಏನಂತ ಅನ್ನಬೇಕು? ವಾಟ್ ಈಸ್ ಯುವರ್ ಹಾಬಿ ಅಂತ ಕೇಳಿದ್ರೆ ಶಾಪಿಂಗ್ ಅಂತ ಹೇಳ್ತಾರೆ. ಶಾಪಿಂಗ್ ಹಾಬಿ ಆಗೋದಕ್ಕೆ ಸಾಧ್ಯವ? ಗೊತ್ತಿಲ್ಲ. ಹೀಗಾಗಿ ನಮಗೆ ಅದು ಗೊತ್ತೇ ಇಲ್ಲ ಅಂತಂದರೆ, ಶೀಲಭದ್ರ ಬಹಳ ದೊಡ್ಡ ವಿದ್ವಾಂಸ, ಅವನು ನಾಲಂದ ವಿಶ್ವವಿದ್ಯಾಲಯದ ಕುಲಾಧಿಪತಿಯಾಗಿದ್ದ, ಚಾನ್ಸಲರ್ ಆಗಿದ್ದ. ಹ್ಯೂನ್ ಸಾಂಗ್ ಅಲ್ಲಿಗೆ ಬಂದವನು. ಆ ಒಂದು ವಿಶ್ವವಿದ್ಯಾಲಯದ ಒಳ ಹೊರಗಿನ ಅಂದ ಎಲ್ಲ ನೋಡ್ದ, ಅಲ್ಲಿ ಹಲವು ಕಾಲ ವಿದ್ಯಾರ್ಥಿಯಾಗಿದ್ದ. ಅವನು ಹೊರಗೆ ಒಮ್ಮೆ ಪರಿಕ್ರಮ ಮಾಡಿ ನೋಡಿ ಬಂದು ಶೀಲಭದ್ರನಿಗೆ ಹೇಳ್ದ, ಹೊರಗಡೆ ಶಿಲ್ಪಗಳು ತುಂಬ ಚೆನ್ನಾಗಿವೆ ಅಂತ. ಹೌದಾ ಅಂತ ಹೇಳ್ದ. ಇದೇನು ನೀವು ಇರ್ತಕ್ಕಂಥ ವಿಶ್ವವಿದ್ಯಾಲಯ ನಿಮ್ಮ ಸುಪರ್ದಿನಲ್ಲಿರೋದು, ನೀವು ಹೊರಗಿರ್ತಕ್ಕಂಥ ಪ್ರಾಕಾರದ ಶಿಲ್ಪ ಅದನ್ನು ನೋಡಿಲ್ವಾ? ಅಂದರೆ ನಾನು ಇಲ್ಲಿ ಒಳಗೆ ಬಂದಾಗ ವಿದ್ಯಾರ್ಥಿ, ದ್ವಾರ ಪಂಡಿತರು, ಗೇಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡುವವರು ದ್ವಾರ ಪಂಡಿತರು ಅಂತ ಕರಿತಾ ಇದ್ರು. ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅಂತ ಅಲ್ಲಿ ಶಲಾಕಾ ಪರೀಕ್ಷಾ ಅಂತ ಒಂದು ಪುಸ್ತಕ ಇಟ್ಬಿಡ್ತಾರೆ ತಾಳೆಗರಿದು. ಅಲ್ಲಿ ನಾವು ಕಡ್ಡಿ ಚುಚ್ಚಬೇಕು, ಪಕ್ಷಿ ಶಕುನ ಇಟ್ಟಂತೆ, ಎಲ್ಲಿ ತೆಗೆದ್ರೆ ಅಲ್ಲಿ ಯಾವ ಭಾಗ ಬಂದರೆ ಅದನ್ನು ಅನುವಾದ ಮಾಡಿ ಹೇಳಬೇಕು, ಅದರ ವ್ಯಾಖ್ಯಾನ ಹೇಳಬೇಕು, ಪ್ರಶ್ನೆ. ಹೀಗಾಗಿ ಆ ರೀತಿಯಾದದ್ದು ಓಪನ್ ಬುಕ್ ಎಕ್ಸಾಮಿನೇಷನ್ ಆ ಥರದಲ್ಲಿ, ಎನಿವೇರ್ ಬುಕ್ ಈಸ್ ಓಪನ್ಡ್ ಎವ್ರಿವೇರ್ ಹಿ ಹ್ಯಾಸ್ ಟು ಬಿ ಥರೋ, ಹಾಗಿರ್ತಕ್ಕಂಥದ್ದು. ಅದರಲ್ಲಿ ನಾನು ಉತ್ತೀರ್ಣನಾಗಬೇಕು ಅನ್ನುವ ಕಾತರದಿಂದ ಬಂದೆ, ಇನ್ನೇನು ಹೊರಗಡೆ ಗೊತ್ತಾಗಲಿಲ್ಲ. ಒಳಗೆ ಬಂದಮೇಲೆ ವಿದ್ಯಾರ್ಥಿಯಾಗಿದ್ದೆ, ಅಧ್ಯಾಪಕನಾದೆ, ಪ್ರಾಧ್ಯಾಪಕನಾದೆ, ಕುಲಪತಿಯಾದೆ, ಕುಲಾಧಿಪತಿಯಾದೆ, ಹೊರಗೆ ಹೋಗಲೇ ಇಲ್ಲ. ಹಾಗಾಗಿ ನನಗೆ ಬೇರೆ ಅದು ಗೊತ್ತಿಲ್ಲ ಅಂತ ಹೇಳಿಬಿಟ್ಟು. ಈ ಆತ್ಮದ ಅನನ್ಯತ್ವಕ್ಕೆ ಬಂದವರಿಗೆ ಮಿಕ್ಕಿದ್ಯಾವುದೂ ದೊಡ್ಡದಾಗಿ ತೋರುವಂಥದ್ದು ಅಲ್ಲವೇ ಅಲ್ಲ. ಹಾಗೆ ಅಂಬಲಿ ದಿನುವೇಳ ಅಮೃತ ಮಬ್ಬಿನ ರೀತಿ ಗಂಜಿ ಕುಡಿತಾ ಇದ್ದವನಿಗೆ ಅಮೃತ ಸಿಕ್ಕಿದಂತೆ, ಇನ್ಯಾವುದೋ ದೊಡ್ಡದು ಅಂದುಕೊಂಡಿದ್ದಾಗ ಇದು ದೊಡ್ಡದು ಸಿಕ್ಕಿಬಿಡ್ತು, ಇನ್ನು ಬೇರೆದು ಬೇಡವೇ ಬೇಡ ಅನಿಸ್ಬಿಡ್ತು. ಹಾಗೆ ತುಂಬರು ಸನ್ನುತ, ತುಂಬರು ಸುಸ್ವರದಲ್ಲಿ ನಿನ್ನನ್ನು ಕೀರ್ತನೆ ಮಾಡಿದನಲ್ಲ ಅಂಥವನಲ್ಲವಾ ನೀನು, ಆಡಬೋಯಿನ ತೀರ್ಥ ಮೆದುರೈನ ರೀತಿ. ಇದು ತೆಲುಗಿನಲ್ಲಿ ಒಂದು ಗಾದೆ ಆಗಿದೆ, ಆಡಬೋಯಿನ ತೀರ್ಥ ಮೆದುರೈನ ರೀತಿ ಅಂತ. ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂದರೆ ನನ್ನ ಮನೆ ಅಂಗಳಕ್ಕೆ ಅದು ಬಂದಂತೆ ಆಯಿತು. ಎದಿ ಪತತಿ ಪಂಗೋರುಪರಿ ಗಂಗಾ ಅಂತ ವೇದಾಂತ ದೇಶಿಕರು ಹೇಳ್ತಾರೆ ತಮ್ಮ ಸಂಕಲ್ಪ ಸೂರ್ಯದಲ್ಲಿ. ಕುಂಟ ಗಂಗೆಗೆ ಹೋಗೋದು ಹೇಗೆ ಅಂತ ಅಂದ್ಕೊಳ್ತಿದ್ರೆ ಅದೇ ಪ್ರವಾಹ ಬಂದುಬಿಟ್ರೆ ಎಂಥದ್ದು ಆ ರೀತಿ ಆದಂಥದ್ದು. ಈಡು ಜೋಡು ಲೇನಿ ಇಷ್ಟುಡವಿನ ರೀತಿ, ಇಷ್ಟುಡವೈತೀವಿ ನಾನು ನಿನಗೆ ಒಳ್ಳೆ ಈಡು ಜೋಡು ಅಲ್ಲ ಅಂತ. ಇದೆಲ್ಲ ತೆಲುಗಿನ ವಾಡಿಕೆ ಪದಗಳು, ವರಸಾಮ್ಯ ಅಂತಾರಲ್ಲ, ಈಡು ಜೋಡು ಚೆನ್ನಾಗಿ ಕುದುರಿದೆ ಗಂಡು ಹೆಣ್ಣು ಅಂತ. ನೀನು ನನಗೆ ವಿಶ್ವನಾಥ, ಜಗನ್ನಾಥ, ಆತ್ಮನಾಥನಾಗಿ ಬಿಟ್ಟಿಯಲ್ಲ. ಸಿಗ್ಗುಪೋವು ವೇಳ ಚೀರಲಬ್ಬಿನ ರೀತಿ, ಮಾನ ಹೋಗೋ ಕಾಲದಲ್ಲಿ ಬಟ್ಟೆ ಕೊಟ್ಟಂತೆ ಆಯಿತು. ನೀನು ಭಾಳ ಬಟ್ಟೆ ಮಾರ್ಗವನ್ನು ಕೊಟ್ಟೆ, ಮೋಕ್ಷದ ಗಮ್ಯವೂ ಆದೆ, ಮೋಕ್ಷದ ಪಥವೂ ಆದೆ. ಹಾಗಾಗಿ ಆಗಮನಿ ಆಗಮನಿ ಗಮಚಯಾರ್ಥ ಆಗಮ ನಿಗಮ ಚಯಾರ್ಥಮು ನೀವನಿ ತ್ಯಾಗರಾಜ ತಿಳಿಸಿಯುನ್ನಾನು. ಸಕಲ ವೇದಗಳ ಆಗಮಗಳ ಅರ್ಥ ನೀನು ಅಂತ ನನಗೆ ಗೊತ್ತಾಯಿತು. ನಿನ್ನನ್ನು ಬಿಟ್ಟು ಇನ್ಯಾವುದೂ ಇಲ್ಲ, ನೀನು ಅರ್ಥವಾಗದೆ ಇದ್ಮೇಲೆ ಇನ್ನೇನು ಪ್ರಯೋಜನವಿಲ್ಲ. ಆದಿತ್ಯ ಚತುರೋ ವೇದಾನ್ ವ್ಯಾಖ್ಯಾಯ ಅಷ್ಟಾದಶ ಸ್ಮೃತಿ ಅಹೋ ಶ್ರಮಸ್ಯ ವೈಫಲ್ಯಂ ಆತ್ಮಾಪಿ ಕಲಿತೋ ನಚೇತ್. 18 ಸ್ಮೃತಿಗಳು ಓದಿ 4 ವೇದ ಕಂಠಸ್ಥ ಮಾಡಿದ್ರೂ ಕೂಡ ಆತ್ಮಸ್ವರೂಪ ಗೊತ್ತಾಗದಿದ್ರೆ ಎಷ್ಟು ಶ್ರಮದ ವೈಫಲ್ಯವಾಯಿತಲ್ಲ ಅಂತ. ಹಾಗಾಗ್ಬಿಡುತ್ತೆ. ಅದಕ್ಕೆ ನಾನು ನಿನ್ನನ್ನೇ ನಿಶ್ಚಯ ಮಾಡಿಕೊಂಡಿದ್ದೀನಿ, ವಾರಿ ಜನಯನ ನೀವಾಡನು ನೀನು. ಇಲ್ಲಿ ಆ ವಿಶಿಷ್ಟಾದ್ವೈತದ ನಿನ್ನವನು ನಾನು, ತಸ್ಯೇವಾಹಂ ತೇನೇವಾಹಂ ತ್ವಮೇವಾಹಂ ಇತಿ ತ್ರಿಧ ಅಂತ ಮಧುಸೂದನ ಸರಸ್ವತಿಗಳು ಹೇಳ್ತಾರೆ. ಅವನಿಗಾಗಿ ನಾನು, ಅವನಿಂದ ನಾನು, ಅವನೇ ನಾನು ಅಂತ ಉಪಾಸನಾ ಕ್ರಮ. ಹೀಗೆ ನಾನು ನೀವಾಡನು ನಿನ್ನವನಾಗಿದ್ದೀನಿ ಅಂತ ಆರಂಭ ಮಾಡ್ತಾರೆ ಕೇದಾರಗೌಡದಲ್ಲಿ. ತದರಿ ನಾರ
వారి జనయన నీ వడనూనే వారము నన్ను రోబోము వారి జనయన నీ వడనూనే వారము నన్ను రోబోము వారి జనయన సారె కుమాయ సాగర మందు సారె కుమాయ సాగర మందు నెరగము నిగెడు నేమము లేదు నెరగము నిగెడు నేమము లేదు వారి జనయన వాడనూనే వారము నన్ను ప్రోభూము వారి జనయన వాజిరథములను వారము గైకొని వాజిరథములను వారము గైకొని రాజుల నడచు పార్థ రాజునే గాను రాజుల నడచు పార్థ రాజునే గాను వారి జనయన జపములు నవ నిధులౌ త్యాగ రాజ వినూత ఈ దురాసల దగలను నిజపములు నవ నిధులౌ త్యాగ రాజ వినూత ఈ దురాసల దగలను వారి జనయన నీ వాడను ಮೊದಲೇ ನಾನು ತಿಳಿಸಿದ್ದೆ, ತ್ಯಾಗರಾಜರು ಪ್ರಹ್ಲಾದನ ಕಥೆ ಹೇಳುವಾಗ ಇನ್ನೆಷ್ಟೆಷ್ಟೋ ಕಥೆಗಳನ್ನು ಸೂಚನೆ ಕೊಡ್ತಾರೆ ಅಂತ, ಮುಂದು ಹಿಂದು ಅಂತೆಲ್ಲ ಏನೂ ಇಲ್ಲ. ನಮ್ಮ ಕುಮಾರವ್ಯಾಸ ಆ ಥರದ ಕೆಲವು ಮಾಡ್ತಾನೆ. ದ್ರೌಪದಿ ಸ್ವಯಂವರದಲ್ಲಿ ಜೈನರು ಬೌದ್ಧರು ವೀರಶೈವರು ಎಲ್ಲ ಬಂದಿದ್ದರು ಅಂತ ಪಂಪಾದಿಗಳು ಮಾಡಿದ್ದಾರೆ. ಕಾಳಿದಾಸನಂಥವನು ಒಂದು ಕಡೆ ಏಮಾರು ಬಿಡ್ತಾನೆ, ರಘುವಂಶದಲ್ಲಿ ಕೃಷ್ಣನ ಪ್ರಸ್ತಾವ ತಂದು ಬಿಡ್ತಾನೆ. ಆದರೆ ಅಲ್ಲಿ ಅವರ ಭಾವನೆ ದೊಡ್ಡದಾಗಿದೆ. ಇತಿಹಾಸ ಅಲ್ಲ, ನಮ್ಮಲ್ಲಿ ಇತಿಹಾಸ ರಿಪೀಟ್ ಆಗ್ತಾ ಇರುತ್ತೆ. ಎಷ್ಟೋ ಬಾರಿ ರಾಮಾಯಣ ಕಥೆ ಆಗಿದೆ, ಎಷ್ಟೋ ಬಾರಿ ಭಾಗವತ ಕಥೆ ಆಗಿದೆ ಅಂತ ಅದು ಪ್ರಕಾರಾಂತರವಾಗಿ ಬರ್ತಲೇ ಇರುತ್ತೆ. ಪ್ರತಿಯೊಂದು ಮಹಾಯುಗದಲ್ಲಿಯೂ ಕೂಡ ಇವುಗಳೆಲ್ಲ ನಡೀತಾನೆ ಇರತಕ್ಕಂಥವು ಅಂತ. ಸಿಗ್ಗುಪೋವು ವೇಳ ಚೀರಲಬ್ಬಿನ ರೀತಿ ಎನ್ನುವಲ್ಲಿ ಹೇಗೆ ದ್ರೌಪದಿಯ ಸೂಚನೆ ಉಂಟೋ, ಮಾನ ಹೋಗುವಾಗ ಪ್ರಾಣಕ್ಕಿಂತ ಮಿಗಿಲು ಮಾನ ಹೋಗುವಾಗ ನೀನು ದಿವ್ಯಾಂಬರಗಳನ್ನು ಕೊಟ್ಟಿಯಲ್ಲ ಅಂತನ್ನುವಂತೆ ಅವ್ರು ಹೇಳ್ತಾರೆ, ನಿನ್ನವನು ನಾನು, ಅದಕ್ಕೆ ನೋಡು ಹೇಗಿದೆ, ನಾನು ಮಮತಾ ಬಂಧಗಳನ್ನು ಬೇರೆ ಕಡೆ ಎಲ್ಲೂ ಇಟ್ಟುಕೊಂಡಿಲ್ಲ. ಧನಕನಕ ಮುಲನು ದಾರಪುತ್ರುಲ ಕೈಗೊನಿ ಮರುವನು ರವಿತನಯುಡನೆಯೇ ಕಾನು ಅಂತ. ಸುಗ್ರೀವ ಹೆಂಡತಿಗಾಗಿ ಸಾಮ್ರಾಜ್ಯಕ್ಕಾಗಿ ನಿನ್ನ ಸಹಾಯವನ್ನು ಯಾಚನೆ ಮಾಡಿದ. ಯಾಕೆ, ಅವನಿಗೆ ರಾಜ್ಯ ಹೋಗಿತ್ತು, ರುಮೆಯನ್ನು ವಾಲಿ ಅಪಹರಣ ಮಾಡಿದ್ದ, ಹಾಗಾಗಿ ನಿನ್ನ ಜೊತೆ ಸಖ್ಯ ಮಾಡಿಕೊಂಡನೆ ಹೊರತು ಮೋಕ್ಷಕ್ಕಲ್ಲ. ನನಗೆ ಆ ಥರ ಚೌಕಾಸಿ ಬಿಸ್ನೆಸ್ ಇಲ್ಲ. ನೀನು ಬಿಟ್ಟು ಇನ್ಯಾರೂ ಬೇಕಿಲ್ಲ, ಇನ್ಯಾವುದೂ ಬೇಕಿಲ್ಲ. ಅನನ್ಯತ್ವಕ್ಕಾಗಿ ನಾನು ಕೇಳ್ತಾ ಇದ್ದೀನಿ. ವಾಜಿ ರಥಮುಲನು ವಾರಮು ಕೈಕೊನಿ ರಾಜುಲ ನಡಚು ಪಾರ್ಥ ರಾಜುನೇ ಕಾನು. ಸಾರಥ್ಯ ಬೇಕು ಅಂತ ಕೇಳ್ದೆ ನಿನ್ನ ಹತ್ರ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಹಿ ಅಂತ ಉಪನಿಷನ್ ಮಾರ್ಗ ಗೊತ್ತಾಗಲಿಲ್ಲ ಅರ್ಜುನನಿಗೆ.
ಅವರು ತಿರುಪತಿ ಕವಿಗಳು ಹೇಳ್ತಾರಲ್ಲ, ನೀನು ಏನು ಮಾಡಬೇಕಾಗಿಲ್ಲಪ್ಪ, ನನಗೆ ಸಾರಥಿಯಾಗಿರಬೇಕು ಅಷ್ಟೇನೆ. ನಂದಕುಮಾರ ಯುದ್ಧಮುನನ ರಥಮಂದು ವಸಿಂಪುನಯ್ಯ ವಸಿಂಪುಮಯ್ಯ ಮಧ್ಯಂದಿನ ಭಾನುಮಂಡಲ ವಿದಂಬುನ ನೀದಗು ಕಲ್ಮಿಚೇತ ನಾ ಸೆಂದನಮೊಪ್ಪುಗಾಕ ರಿಪಸಂತತಿ ತೇಜಮು ತಪ್ಪುಗಾಕ ನೀವೆಂದೂ ಆಯುಧಮ್ಮು ದರಿ ಕೇಗಮಿಗಾಕ ಅಂತ. ನೀನು ಯಾವತ್ತೂ ಆಯುಧ ಹಿಡಿಬೇಡ, ನನ್ನ ಸಾರಥ್ಯ ವಹಿಸಿಬಿಡು ಸಾಕು ಅಂತ. ಡ್ರೈವರ್ ಒಬ್ಬ ಬೇಕು ಅಂತ ನಿನ್ನ ಹತ್ರ ಅಪ್ಲಿಕೇಶನ್ ಹಾಕ್ಕೊಂಡ್ಬಿಟ್ರೆ ಅವನ ತಲೆಯಲ್ಲಿ ಸ್ಕ್ರೂಗಳು ಲೂಸ್ ಆಗಿದೆ, ಸ್ಕ್ರೂ ಡ್ರೈವರ್ ಕೊಡಬೇಕಷ್ಟೇ. ನಾನು ನಿನ್ನನ್ನು ವಿಶ್ವ ನಿಯಾಮಕ ವಿಶ್ವ ನಿಯಂತ ಆತ್ಮ ಪ್ರಚೇತ ಅಂತ ಅಂದುಕೊಂಡಿರುವಂಥದ್ದು. ಹಾಗಾಗಿ ನನಗೆ ಆ ಥರದ ವ್ಯವಹಾರಕ್ಕೆ ನಿನ್ನನ್ನು ನಾನು ಬಿಡ್ತಾ ಇಲ್ಲ. ನೀ ಜಪಮುಲು ನವನಿಧುಲವು, ನಿನ್ನ ಜಪವೇ ನವನಿಧಿಗಳು. ಪದ್ಮ, ಮಹಾಪದ್ಮ, ಕಚ್ಚಪ, ನೀಲ, ಕುಮುದ ಮೊದಲಾದ ಸಕಲ ನಿಧಿಗಳು ನೀನಾಗಿದ್ದೀಯಾ. ಹಾಗಾಗಿ ಈ ದುರಾಶಲಕು ತಗಲನು, ಈ ದುರಾಸೆಗಳಿಗೆ ನಾನು ಅಂಟಿಕೊಂಡಿಲ್ಲ, ನೀನು ಸಾಕು, ಇನ್ಯಾವುದು ಬೇಡ ಅಂತ ಹೇಳುವ ಮೂಲಕ ತನ್ನ ಅನನ್ಯತ್ವವನ್ನು, ಇದು ಪ್ರಪತ್ತಿ ಅಂತ ಕರೀತಾರೆ. ದಾಸ್ಯದಲ್ಲಿ ಪ್ರಪತ್ತಿ ಮಾಡಿಕೊಳ್ಳೋದು ಅಂತಂದರೆ ಅದಕ್ಕಾಗಿ ಅವ್ಯಾಜವಾಗಿ ಇನ್ಯಾವ ಪರ್ಪಸ್ಸಿಗೂ ಅಲ್ಲ ಅಂತ ಮಾಡ್ಕೊಳ್ತಕ್ಕಂಥದ್ದು. ಭವಭೂತಿಯ ಮಾತೆ ಇದೆಯಲ್ಲ, ವ್ಯತಿಷಜತಿ ಪದಾರ್ಥಾನ್ ಅಂತಃಕೋಪಿ ಹೇತು ನಖಲು ಬಹಿರುಪಾಧೀನ್ ಪ್ರೀತಯ ಸಂಶ್ರಯಂತೆ. ಹೊರಗಿನ ಉಪಾಧಿಗಳನ್ನು ನೋಡಿ ಪ್ರೀತಿ ಮಾಡುವಂಥದ್ದಲ್ಲ. ನೀನು ಏನು ಮಾಡ್ತೀಯಾ, ಏನು ಮಾಡೋಲ್ಲ, ಈ ಕ್ಯಾಲ್ಕುಲೇಷನ್ಸ್ ಯಾವುದೂ ಇಲ್ಲ, ಅನನ್ಯವಾಗಿ ನಿನ್ನನ್ನು ನಂಬಿದ್ದು ಅಂತ. ಹಾಗಾಗಿ ಅವ್ರು ಹೇಳ್ತಾರೆ ಈಗ ದೇವಗಾಂಧಾರಿಯಲ್ಲಿ, ತನಲೋನೇ ಧ್ಯಾನಿಂಚಿ ತನ್ಮಯ ಗಾವಲರ ಅಂತ. ಅಂದರೆ ಅರ್ಪಣೆಯ ಭರನ್ಯಾಸದ ವಿಶಿಷ್ಟ ಅದ್ವೈತದಿಂದ ಈಗ ಅದ್ವೈತದ ಕಡೆಗೆ ತಿರುಗ್ತಾ ಇದೆ. ಅದನ್ನು ನೋಡಿ, ತನ್ನಲೋನೆ ಧ್ಯಾನಿಂಜಿ ತನ್ಮಯ ಮೇಗಾವಲೆರ, ತನ್ನಲೋನೆ ಧ್ಯಾನಿಂಜಿ ತನ್ಮಯ ಮೇಗಾವಲೆರ, ತನ ಗುಹಲೋ ತಾನುಂಡೆಡು, ತನ ಗುಹಲೋ ತಾನುಂಡೆಡು, ತಾವೂನು ದಲಿಯಗ ಬಲೇರ, ತನ್ನಲೋನೆ ಧ್ಯಾನಿಂಜಿ. ಮರ್ಮ ಕ್ಷಣ ಮೇ ನೀ ಮರ್ಮ ಕ್ಷಣ ಮೇ ನಿಶ್ಚಯ ಮೈ ತೆಳು ಸನು ರೀ ಮರ್ಮ ಕ್ಷಣ ಮೇ ನಿಶ್ಚಯ ಮೈ ತೆಳು ಸನು ರ ತನಲೋನೆ ಧ್ಯಾನಿಂಜಿ ತನ್ಮಯ ಮೇಗಾವಲೆರ. ಇಲ್ಲಿ ತನ ಗುಹಲೋ ತಾನುಂಡೆ ತಾವುನು ತೆಲಿಯಗ ವಲೆರ ಅಂತಾರೆ. ಗುಹೆ ಯಾವುದು? ನರಸಿಂಹ ಯಾವುದಾದ್ರು ಗುಹೆಯಲ್ಲಿದ್ದಾನಾ? ಸಿಂಹ ಗುಹೆಯಲ್ಲಿರುತ್ತೆ ಹೌದು, ಆತ್ಮ ಹೃದಯ ಗುಹೆಯಲ್ಲಿ ಇದೆ ಅಂತ. ಗುಹೆಗೆ ದಹರ ಅಂತಲೂ ಕರೀತಾರೆ. ಹೃದಯಾಕಾಶ, ದಹರಾಕಾಶ ಅಂತ ಛಾಂದೋಗ್ಯ ದ್ಯುಪನಿಷತ್ತುಗಳಲ್ಲಿ ಬರ್ತದೆ. ಅಂತರಂಗದ ಗುಹೆಯಲ್ಲಿ ಇರ್ತಕ್ಕಂಥ ತನ್ನನ್ನು ತಾನು ತಿಳಿಯಬೇಕು ಅಂತ. ಅಂದರೆ ತ್ಯಾಗರಾಜರು ಯಾವ ಭಕ್ತಿಯನ್ನಾದರೂ ಪರಮಾದ್ವೈತದ ಹಂತವನ್ನು ಮುಟ್ಟಿಸಿ ನೋಡ್ತಾರೆ ಆಗ ಅದು ಪರಭಕ್ತಿ ಅಂತ ಆಗುತ್ತೆ. ಹಾಗೆ ತನ್ನ ಅಂತರಂಗದ ಗುಹೆಯಲ್ಲಿ ನೆಲೆಯಿಂತಿರ್ತಕ್ಕಂಥ ಪರಮಾತ್ಮನನ್ನು ತಾನು ಕಾಣಬೇಕು. ನಿನ್ನ ಮರ್ಮ ಆಗಲೇ ಗೊತ್ತಾಗುತ್ತೆ ಅಂತ. ಅಂದರೆ ಜೀವಿಯ ಜೀವತ್ವ ಅನ್ನೋದು ಯಾವುದು, ಜಗತ್ತಿನ ಜಗತ್ವ ಅಂತಕ್ಕಂಥದ್ದು ಯಾವುದು, ಈಶ್ವರನ ಈಶ್ವರತ್ವ ಅನ್ನುವಂಥದ್ದು ಏನು ಅಂತ ಗೊತ್ತಾಗುತ್ತೆ. ಏನನು ಮಾಯಾ ವೇಳ ಏವಂಕೋ ತಿಳಿಯದುರ,
ಇನ್ನು ಎಲ್ಲಿಯೂ ಮಾಯೆ ಯಾವುದು ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಕೃತಿ ಸ್ವಭಾವಮುಲು ಪ್ರಜ್ವಲಿಂಚುಚುನುಂಡು, ಲಕ್ಷಮು ಚೇಯರು ಮದಿಲೋ ಲಕ್ಷಾಂತರ ಮೂಲಕೈನ. ಪ್ರಕೃತಿ ಏನು ಮಾಡಿದ್ರೂ ಎಷ್ಟು ಹೊಯ್ದಾಟಗಳಾದರೂ ಕೂಡ ಎಂಥದ್ದು ಆಗೋದಿಲ್ಲ. ಅದು ಕಗ್ಗದಲ್ಲಿ ಡಿ ವಿ ಜಿಯವರು ಹೇಳ್ತಾರಲ್ಲ, ಸಾಲಿಗನು ಬೊಬ್ಬಿಡಲಿ ಹೆಂಡತಿಯು ಗೋಳಿಡಲಿ, ಯಾವುದೇನಾದರೂ ಶವ ಹೊರುವವನಿಗೆ ಅವನ ಕರ್ತವ್ಯ ಅಂತ ಏನಿದೆಯೋ ಹಾಗೆ ಮಾಡ್ತಾನೆ. ಜಗತ್ತು ಎಷ್ಟು ಬೆಂಕಿ ಬಿದ್ದು ಹೋದರೂ ಕೂಡ ಏನಾದರೂ ತನಗೆ ಆ ನಿಶ್ಚಯ ಅನ್ನೋದಿರುತ್ತಲ್ಲ. ಯೋಗ ರಥೋವ ಭೋಗ ರಥೋವ ಸಂಘ ರಥೋವ ಸಂಘವಿಹೀನ ಯಸ್ಯ ಬ್ರಹ್ಮಣಿ ರಮತೆಯ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಇನ್ನು ಯಾವ ಹೊಯ್ದಾಟವೂ ಇರೋದಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಮೃಂಗಿನ ಕಳ್ಳನು ರುಚುಲ ಮೇಲು ಗನೇವಾರೆವರು. ಇಂದ್ರಿಯಗಳೇ ಹೊರಟೋದ ಮೇಲೆ ರುಚಿ ಯಾವುದು ಅಂತ ನೋಡ್ತಕ್ಕಂಥದ್ದುಂಟು. ಇನ್ನು ಯಾವುದೂ ಇಲ್ಲ. ಸರ್ವತಃ ಪಾಣಿಪಾದ, ಎಲ್ಲ ಕಡೆ ಕೈ, ಎಲ್ಲ ಕಡೆ ಕಾಲು, ಎಲ್ಲ ಕಡೆ ನಾಲಿಗೆ, ಯಾವುದೂ ಬಾಹ್ಯ ವಸ್ತು ಅನ್ನೋದಿಲ್ಲ ಅನ್ನುವಂಥ ಸ್ಥಿತಿ ಬಂದುಬಿಡುತ್ತೆ. ನಿರವಧಿ ಶಯ್ಯಪೈ ನೀವು ನಿತ್ಯಾನಂದ ಮುನ ಉನ್ನಾವು. ನೀನು ನಿರವಧಿಯಾದ ಶಯನದಲ್ಲಿದ್ದೀಯಾ ಅಂತ ಅಂದರೆ ಆ ಆದಿಶೇಷನ ಮೇಲೆ ಮಲಗಿದ್ದು ಅಂತ ಒಂದು ಸಂಕೇತ. ಜೊತೆಗೆ ಪರಮಾತ್ಮ ಯೋಗ ನಿದ್ರೆಯಲ್ಲಿ ಇದಾನಲ್ಲ, ಆ ಯೋಗ ನಿದ್ರೆ ಯಾವುದು? ತುರಿಯ ಸ್ಥಿತಿ, ಇನ್ಯಾವುದೂ ಅಲ್ಲ. ಭೋಗ ನಿದ್ರೆ ಸುಷುಪ್ತಿ ಸ್ಥಿತಿ, ಆದರೆ ಯೋಗ ನಿದ್ರೆ ತುರಿಯ ಸ್ಥಿತಿ. ಆಗ ಅದು ನಿರವಧಿ ಅಂತ ಗೊತ್ತಾಗುತ್ತದೆ. ಅನಾದ್ಯನಂತವಾದಂತಹ ಸಕಲ ಉಪಾಧಿ ಪರಿಚ್ಛೇದ ರಹಿತವಾದ ಸ್ಥಿತಿ ಅಂತ ಗೊತ್ತಾಗುತ್ತದೆ. ಅಂಥ ನೀನು, ಆ ಅಂತರಾತ್ಮ ತ್ಯಾಗರಾಜನ ಕೈ ಹಿಡಿದಾಯಿತು, ಜ್ಞಾನೋದಯವಾಯಿತು ಅಂತ ಈ ಮಟ್ಟಕ್ಕೆ ಪ್ರಹ್ಲಾದನ ಒಂದು ಅಂಶವನ್ನು ತೋರ್ಪಡಿಸಿ ತನ್ನ ಜೀವನ ಸಾರ್ಥಕ್ಯ ದಾಸ್ಯಭಕ್ತಿಯಲ್ಲಿ ಹೇಗೆ ಕಾಣುವಂಥದ್ದು, ಯಾವ ಭಕ್ತಿಯಲ್ಲಿಯೂ ಕೈವಲ್ಯ ಕಾಣಬಹುದು, ಇಲ್ಲಿಯೂ ಸಾಧ್ಯ ಅಂತ ತೋರಿಸ್ತಾರೆ. ನಾಳೆ ಭಕ್ತಿ ಪ್ರಕಾರಗಳಲ್ಲಿ ಉತ್ಕೃಷ್ಟತಮ ಅಂತ ಹೆಸರಾದಂತಹ ಮಧುರ ಭಕ್ತಿ ಪ್ರಕಾರಕ್ಕೆ ನೌಕಾಚರಿತ್ರಕ್ಕೆ ಹೋಗುವ ಮುನ್ನ ಮಂಗಳ ಮೋಹನ ರಾಗದಲ್ಲಿ ಜಯಮಂಗಳ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಮಂಗಳಂ ಮಂಗಳಂ ಮಾರಾಮಚಂದ್ರನಕು, ಮಂಗಳಂ ಮಂಗಳಂ ಮಾರಾಮಚಂದ್ರನಕು, ಮಂಗಳಂ ಮಂಗಳಂ ಮಾಧವನ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ನಿಜ ದಾಸ ಪಾಲುನಕು ನಿತ್ಯ ಸ್ವರೂಪನಕು, ಅಜರುದ್ರ ವಿನುತನುಕು ನಗಧರುನಕು, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ನಿತ್ಯಮೈ ಸತ್ಯಮೈ ನಿರ್ಮಲಂ ಬೈದ ಆದಿವ್ಯಕುಲತಿಲುಕುಲಕು ಧೀರನಕು, ಜಯ ಮಂಗಳಂ ನಿತ್ಯ ಮಂಗಳಂ. ರಾಜಾಧಿರಾಜನಕು ರವಿ ಕೋಟಿ ತೇಜನಕು ತ್ಯಾಗರಾಜನು ತನುಕು ರಾಮರತಮುನಕು, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ಶುಭ ಮಂಗಳ.